ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಿಜಯ ಅಂತೇಳಿ, ನಾನು ಕಾಮರ್ಸ್ ಲೆಕ್ಚರರು. ಸೊ ಇವತ್ತಿನ ಕ್ಲಾಸಲ್ಲಿ ಸೆಕೆಂಡ್ ಪಿ ಸಿ ಸ್ಟೂಡೆಂಟ್ಸು ಕಾಮರ್ಸ್ ಸ್ಟೂಡೆಂಟ್ಸ್ಗೆ ಒಂದು ಸೆಕೆಂಡ್ ಚಾಪ್ಟರ್ ಕೋರ್ಸಲ್ಲಿ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಫಾರ್ಮ್ ಅಂತೇಳಿ ಫಂಡಮೆಂಟಲ್ಸ್ ಅಂತೇಳಿ ಈ ಚಾಪ್ಟರ್ ಹೆಸರು ಸೆಕೆಂಡ್ ಚಾಪ್ಟರ್. ಈ ಸೆಕೆಂಡ್ ಚಾಪ್ಟರಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತೇಳಿ ಒಂದು ಕಾನ್ಸೆಪ್ಟ್ ಇದೆ. ಈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಮೇಲೆ 6 ಮಾರ್ಕ್ಸ್ಗೆ ಎಕ್ಸಾಮ್ಸಲ್ಲಿ ಒಂದು ಕ್ವಶನ್ಸ್ ಬರುತ್ತೆ. ಯಾವ ರೀತಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತೇಳಿ ಅದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕ್ಯಾಲ್ಕುಲೇಟ್ ಮಾಡೋದಕ್ಕಿಂತ ಬಿಫೋರು ಡ್ರಾಯಿಂಗ್ಸ್ ಅಂದರೆ ಏನು ಅಂತ ಆಲ್ರೆಡಿ ಫಸ್ಟ್ ಪಿ ಸಿಯಲ್ಲಿ ಕಲ್ತಿದ್ದೀರಾ. ಡ್ರಾಯಿಂಗ್ಸ್ ಅಂದರೆ ಏನು? ಬಿಸ್ನೆಸ್ಸಲ್ಲಿರುವಂಥ ಅಮೌಂಟ್ನ ಪಾರ್ಟ್ನರು, ಬಿಸ್ನೆಸ್ ಮಾಡೋಂಥ ಒಬ್ಬ ಪಾರ್ಟ್ನರ್ ಏನಿರ್ತಾನೆ, ಅವನು ಬಿಸ್ನೆಸ್ಸಲ್ಲಿರುವಂಥ ಅಮೌಂಟ್ನ ತನ್ನ ಸ್ವಂತ ಪರ್ಪಸ್ಸಿಗೋಸ್ಕರ, ಪರ್ಸ್ನಲ್ ಪರ್ಪಸ್ ಯೂಸಿಗೋಸ್ಕರ ಅಮೌಂಟ್ನ ಏನು ಮಾಡ್ತಾನೆ, ತಗೊಂಡೋಗಿರ್ತಾನೆ, ಯೂಸ್ ಮಾಡ್ಕೊಂಡಿರ್ತಾನೆ. ಆದರೆ ಬಿಸ್ನೆಸ್ ಅಮೌಂಟ್ನ ಇವನು ಏನು ಪಾರ್ಟ್ನರ್ಸ್ ತೊಗೊಂಡೋಗಿದ್ದಾರಲ್ಲ, ಈ ಪಾರ್ಟ್ನರು ಬಿಸ್ನೆಸ್ಸಿಗೆ ತಗೊಂಡಿರೋಂಥ ಅಮೌಂಟಿಗೆ ಇಂಟ್ರೆಸ್ಟ್ ಪೇ ಮಾಡಬೇಕು, ಬಡ್ಡಿ ಕೊಡಬೇಕು. ಆದರೆ ಆ ಪಾರ್ಟ್ನರು ಎಷ್ಟು ಬಡ್ಡಿ ಬಿಸ್ನೆಸ್ಸಿಗೆ ಕೊಡಬೇಕು ಅಂತ ಕ್ಯಾಲ್ಕುಲೇಟ್ ಮಾಡೋಂಥ ಕಾನ್ಸೆಪ್ಟೇ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತೇಳಿ. ಈಗ ಈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ 3 ಮೆಥಡ್ ಇದೆ. ಆ 3 ಮೆಥಡಲ್ಲಿ ಫಸ್ಟ್ ಮೆಥಡು ಡೈರೆಕ್ಟ್ ಮೆಥಡ್ ಅಂತೇಳಿ, ಇದಕ್ಕೆ ಸ್ಪೆಸಿಫಿಕ್ ಪೇರ್ ಮೆಥಡ್ ಅಂತ ಕರೀತಾರೆ. 2nd ಮೆಥಡು ಪ್ರಾಡಕ್ಟ್ ಮೆಥಡ್ ಅಂತೇಳಿ, 3rd ಮೆಥಡ್ ಬರೋದಾದರೆ ಆವ್ರೇಜ್ ಪೇರ್ ಮೆಥಡ್ ಅಂತೇಳಿ ಕರಿತೀವಿ. ಆವ್ರೇಜ್ ಪೇರ್ ಮೆಥಡಿಗೆ ಶಾರ್ಟ್ಕಟ್ ಮೆಥಡ್ ಅಂತಲೂ ಕರೀತಾರೆ. ಈ 3 ಮೆಥಡಲ್ಲಿ ನಿಮಗೆ ನಾನು ಈಗಿನ ಕ್ಲಾಸಲ್ಲಿ ಹೇಳ್ಕೊಡುವಂಥದ್ದು ಇಂಪಾರ್ಟೆಂಟು ಪ್ರಾಡಕ್ಟ್ ಮೆಥಡ್, 2nd ಮೆಥಡ್ ಬಗ್ಗೆ ಹೇಳ್ತೀವಿ. ಯಾವ ಮೆಥಡ್ ಆದರೆ ಪ್ರಾಡಕ್ಟ್ ಮೆಥಡ್. ಆದರೆ ಒಬ್ಬ ಪಾರ್ಟ್ನರು ಬಿಸ್ನೆಸ್ಸಲ್ಲಿ ಇರೋಂಥ ಅಮೌಂಟ್ನ ತನ್ನ ಪರ್ಸ್ನಲ್ ಪರ್ಪಸ್ಗೆ ಯೂಸ್ ಮಾಡಿದಾಗ ಆ ಅಮೌಂಟಿಗೆ ಎಷ್ಟೆಷ್ಟು ಅಮೌಂಟ್ ವಿತ್ಡ್ರಾ ಮಾಡಿದ್ದಾನೆ, ಅಷ್ಟು ಅಮೌಂಟಿಗೆ ಎಷ್ಟು ಇಂಟ್ರೆಸ್ಟ್ನ ಪೇ ಮಾಡ್ತಾನೆ, ಟೋಟಲಾಗಿ ಎಷ್ಟು ಇಂಟ್ರೆಸ್ಟ್ನ ಪೇ ಮಾಡ್ತಾನೆ ಅನ್ನೋದನ್ನ ಪ್ರಾಡಕ್ಟ್ ಮೆಥಡಲ್ಲಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತೇಳಿ ಕಲಿಯೋದಂತೆ. ಸ್ಟಾರ್ಟ್ ಮಾಡಲ್ವಾ? ಅದೇ ಸ್ಟಾರ್ಟ್ ಮಾಡ್ತಾ ಹೋದರೆ ಈಗ ಪ್ರಾಡಕ್ಟ್ ಮೆಥಡ್, ಈ ಪ್ರಾಡಕ್ಟ್ ಮೆಥಡ್ ತೊಗೊಂಡಾಗ ಪ್ರಾಡಕ್ಟ್ ಮೆಥಡಲ್ಲಿ ನಾವು 2 ಸ್ಟೆಪ್ಸಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಪ್ರಾಡಕ್ಟ್ ಮೆಥಡಲ್ಲಿ 2 ಸ್ಟೆಪ್ಸಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸ್ಟೆಪ್ ನಂಬರ್ 1, ಫಸ್ಟ್ ಸ್ಟೆಪ್ಪಲ್ಲಿ ಪ್ರಾಡಕ್ಟ್ ಮೆಥಡಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಟೋಟಲ್ ಪ್ರಾಡಕ್ಟ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅಂದರೆ ಫಸ್ಟ್ ಸ್ಟೆಪ್ಪು ಕ್ಯಾಲ್ಕುಲೇಷನ್ ಟೋಟಲ್ ಪ್ರಾಡಕ್ಟ್. ಅಂದರೆ ಫಸ್ಟ್ ಸ್ಟೆಪ್ಪಲ್ಲಿ ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಪ್ರಾಡಕ್ಟ್, ಮೀನ್ ಟೋಟಲ್ ಪ್ರಾಡಕ್ಟ್ ಬೇಕು ಅಂತ ಹೇಳ್ತಿದ್ದಾರೆ. ಟೋಟಲ್ ಪ್ರಾಡಕ್ಟ್ ಬೇಕಂದರೆ ಫಸ್ಟ್ ಪ್ರಾಡಕ್ಟ್ನ ಕ್ಯಾಲ್ಕುಲೇಟ್ ಆಗ ಪ್ರಾಡಕ್ಟ್ ಮೆಥಡಲ್ಲಿ ಫಸ್ಟ್ ಪ್ರಾಡಕ್ಟ್ ಬೇಕು ನಿಮಗೆ. ಆದರೆ ಪ್ರಾಡಕ್ಟ್ ಬೇಕಂದರೆ ಪ್ರಾಡಕ್ಟಿಗೆ ಒಂದು ಫಾರ್ಮುಲಾ ಇದೆ, ಅಮೌಂಟ್ ಆಫ್ ಡ್ರಾಯಿಂಗ್ಸ್ ಇಂಟು ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್ ಇಂಟು ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್ ಅಂತೀವಿ. ಒಬ್ಬ ಪಾರ್ಟ್ನರ್ ಯಾರೇ ಇದ್ದಾರೆ ಅಂದಾಗ ಅವನು ಬಿಸ್ನೆಸ್ಸಲ್ಲಿರೋಂಥ ಅಮೌಂಟ್ ಏನು ತೊಗೊಂಡೋಗ್ತಾರೆ, ಆ ಡ್ರಾಯಿಂಗ್ಸ್ ಅಂತ ಏನು ಕರಿತೀವಿ, ಆ ಅಮೌಂಟ್ ಎಷ್ಟು, ಆ ಅಮೌಂಟ್ ಎಷ್ಟು ಮಂತ್ ಯೂಸ್ ಮಾಡ್ಕೊಂಡಿದ್ದಾರೆ. ಔಟ್ಸ್ಟ್ಯಾಂಡಿಂಗ್ ಪೇರ್ ಅಂತಲಾದರೂ ಯೂಸ್ ಮಾಡ್ಬೋದು, ಔಟ್ಸ್ಟ್ಯಾಂಡಿಂಗ್ ಮಂತ್ ಆದರೂ ಯೂಸ್ ಮಾಡ್ಬೋದು. ಇದು ಸ್ಟೆಪ್ 1 ಕ್ಯಾಲ್ಕುಲೇಟ್ ಮಾಡಬೇಕು. ಸ್ಟೆಪ್ 1 ಕ್ಯಾಲ್ಕುಲೇಟ್ ಆದರೆ ಸ್ಟೆಪ್ 2 ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್, ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್. ಆದರೆ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಆದರೆ ಇಂಟ್ರೆಸ್ಟ್ ಎಷ್ಟು ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಇಂಟ್ರೆಸ್ಟಿಗೆ ಫಸ್ಟ್ ನಮಗೆ ಇಲ್ಲಿ ಟೋಟಲ್ ಪ್ರಾಡಕ್ಟ್ ಫಸ್ಟ್ ಸ್ಟೆಪ್ಪಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡಿರ್ತೀವಿ ಆ ಅಮೌಂಟು ಸೆಕೆಂಡ್ ಸ್ಟೆಪ್ಪಿಗೆ ಯೂಸ್ ಆಗುತ್ತೆ. ಆ ಟೋಟಲ್ ಪ್ರಾಡಕ್ಟ್ನ ತಗೋಬೇಕು, ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್. ಅದು ಎಷ್ಟು ಬಡ್ಡಿ ಕಟ್ಟಬೇಕು, 10%, 8%, 12% ಅಂತೇಳಿ ನಿಮಗೆ ಅಗ್ರಿಮೆಂಟಲ್ಲಿ ನೀವು ಮಾಡ್ಕೊಂಡಿರೋ ಪ್ರಕಾರ ಪಾರ್ಟ್ನರ್ಸಲ್ಲಿ ಏನಿರುತ್ತೆ ಪೇ ಮಾಡಬೇಕು. ಪ್ರೊಡ್ಯೂಸರ್ ಅವರೇ ಕೊಟ್ಟಿರ್ತಾರೆ ಇಂಟು 1/2. ಇದು ಕಾನ್ಸ್ಟೆಂಟ್ ವ್ಯಾಲ್ಯೂ, ಇದು ಫಿಕ್ಸ್, ಎಲ್ಲ ಫಾರ್ಮುಲಗೂ 1/2 ನೀವು ತೊಗೋಬೇಕು, ಈ ಫಾರ್ಮುಲ ಕೊಟ್ಟಿದ್ದಾರೆ. ಸೊ ಈ ರೀತಿ 2 ಸ್ಟೆಪ್ಸಲ್ಲಿ ನಾವು ಪ್ರಾಡಕ್ಟ್ ಮೆಥಡನ್ನು ಮೂಲಕ ಒಬ್ಬ ಪಾರ್ಟ್ನರು ಯೂಸ್ ಮಾಡ್ಕೊಂಡು ಅಂತ ಅಮೌಂಟು ಡ್ರಾಯಿಂಗ್ಸ್ ಅಂತ ಏನು ಕರಿತೀವಿ ಅದಕ್ಕೆ ಬಡ್ಡಿ ಎಷ್ಟು ಕಟ್ಟಬೇಕು ಅಂತೇಳಿ ಕಲಿಯಬೇಕಾಗುತ್ತೆ. 2 ಸ್ಟೆಪ್, ಸ್ಟೆಪ್ 1 ಟೋಟಲ್ ಪ್ರಾಡಕ್ಟ್ನ ಕ್ಯಾಲ್ಕುಲೇಟ್ ಮಾಡ್ಬೋದು, 2nd ಸ್ಟೆಪ್ಪು ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡೋದು. ಸೊ ಅದರ ಇಂಟ್ರೆಸ್ಟ್ ಫಾರ್ಮುಲ ಎಂಟು ಕೊಡಿ, ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/2. ಓಕೆ, ಇದಕ್ಕೆ ಸಂಬಂಧಪಟ್ಟಾಗ ಒಂದು ಪ್ರಾಬ್ಲಮ್ಸ್ನ ನಾವು ತೊಗೊಂಡು ಆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದಾಗ ನಮಗೆ ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದು ನಾವು ತಿಳ್ಕೊಂಡಂತೆ. ಹಾಗಾದರೆ ಫಸ್ಟ್ ಈಗ ಅಬ್ಸರ್ವ್ ಮಾಡಿ, 2 ಸ್ಟೆಪ್ಸು, 1 ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಪ್ರಾಡಕ್ಟ್, 2 ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್. ಹಾಗಾದರೆ 2 ಸ್ಟೆಪ್ಪಲ್ಲಿ ಯಾವ ರೀತಿ ಮಾಡಬೇಕಂತ ನೋಡ್ಕೊಂಡ್ರಲ್ವಾ, ಹಾಗಾದರೆ ಬೋರ್ಡ್ ಮೇಲೆ ಒಂದು ಪ್ರಾಬ್ಲಮ್ಸ್ ಬರ್ದಿದ್ದೀವಿ. ಆದರೆ ಆ ಪ್ರಾಬ್ಲಮ್ಸ್ನ ನಾವು ಅಬ್ಸರ್ವ್ ಮಾಡಿಕೊಂಡು ಯಾವ ರೀತಿ ಈ ಪ್ರಾಬ್ಲಮ್ಸ್ನ ನಾವು ಪ್ರಾಡಕ್ಟ್ ಮೆಥಡಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ನ ಕ್ಯಾಲ್ಕುಲೇಟ್ ಮಾಡೋದಂತ ಕಲಿತಾ ಹೋಗಂತೆ. ಆದರೆ ಪ್ರಾಬ್ಲಮ್ಸ್ ಅಬ್ಸರ್ವ್ ಮಾಡ್ತಾ ಹೋದರೆ, ಅಜಯ್ ಆ್ಯಂಡ್ ಆದರ್ಶ್, ಯಾರು ಅಜಯ್ ಆ್ಯಂಡ್ ಆದರ್ಶ್ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್. ಒಂದು ಫರ್ಮ್, ಫರ್ಮ್ ಅಂದರೆ ಪಾರ್ಟ್ನರ್ಸ್ ಏನು ಬಿಸ್ನೆಸ್ ಮಾಡ್ತಾ ಇರ್ತಾರೆ ಆ ಬಿಸ್ನೆಸ್ನ ಫರ್ಮ್ ಅಂತ ಹೇಳಿ ಕರಿತೀವಿ. ಓಕೆನಾ?
ಆದ್ರೆ ನಾವು ಒಬ್ಬ ಬಿಸ್ನೆಸ್ ಮಾಡ್ತಿದ್ದೀನಿ ಅಂದ್ರೆ ನಾವು ಇಂಡಿವಿಜುವಲ್ ಇಂಡಿವಿಜುವಲ್ ಮಾಡುವಂತ ಬಿಸ್ನೆಸ್ ಫಾರ್ಮ್ ಅಂತ ಕರೆಯೋಣ. ಪಾರ್ಟ್ನರ್ಸ್ ಮಾಡಿದ್ರೆ 2-3% ಜಾಯ್ನ್ ಆಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಮಾತ್ರ ಫಾರ್ಮ್ ಅಂತ ಕರಿತೀವಿ. ಈಗ ಇಬ್ರು ಅಜಯ್ ಮತ್ತೆ ಆದರ್ಶ್ ಇರೋದ್ರಿಂದ ಅವ್ರು ಮಾಡಿದ ಬಿಸ್ನೆಸ್ ಏನು ಫಾರ್ಮ್, ಆ ಫಾರ್ಮ್ ಅಲ್ಲಿ ಇವರಿಬ್ರು ಪಾರ್ಟ್ನರ್ಸ್. ನೆಕ್ಸ್ಟ್ ಅಜಯ್ ಡ್ರಾಯಿಂಗ್ಸ್ ನೋಡಿ, ಈಗ ಹೇಳ್ತಿರೋದು ಅಜಯ್ ಡ್ರಾಯಿಂಗ್ಸ್ ಅಂತ ಹೇಳ್ತಿದ್ದಾರೆ. ಪಾರ್ಟ್ನರ್ ಅಜಯ್ ಆದರ್ಶ್ ಇದಾರೆ, ಅದ್ರ ಕೊಟ್ಟಿರೋ ಡ್ರಾಯಿಂಗ್ಸ್ ಯಾರು ಅಜಯ್ಸ್ ಫಾರ್ ದ ಇಯರ್ 2017 and 18 ಆರ್ ಗಿವನ್ ಆಸ್ ಅಂಡರ್. ಆದರೆ ಅಜಯ್ನ ಡ್ರಾಯಿಂಗ್ಸ್ 2017 and 18 ಏನಿತ್ತು ಅಂತ ಕೆಳಗೆ ಕೊಡಲಾಗಿದೆ ಅಂತ ಹೇಳಿದ್ದಾರೆ. ಆದರೆ ಅಜಯ್ ಅದರ ತಗೊಂಡಿರೋ ಡ್ರಾಯಿಂಗ್ಸ್ ಬಿಸ್ನೆಸ್ ಅಮೌಂಟ್ 4,000-16-2017 ತಗೊಂಡಿದ್ದಾರೆ. 1/2017 ಬಿಡಿಸ್ಕೊಂಡಿದ್ದಾರೆ. ಅದೇ ಥರ 6/30/2017 39/2017 ವಿಡ್ರಾ ಮಾಡಿದ್ದಾರೆ. ನೆಕ್ಸ್ಟ್ 2,030/11/2017 ವಿಡ್ರಾ ಮಾಡಿದ್ದಾರೆ. ನೆಕ್ಸ್ಟ್ 3,001/2018 ವಿಡ್ರಾ ಮಾಡಿದ್ದಾರೆ. ಆದರೆ ಒಂದು ಅಮೌಂಟ್ ವಿಡ್ರಾ ಮಾಡ್ಕೊಡಿಲ್ಲ, ಅವನಿಗೆ ರಿಕ್ವೈರ್ಮೆಂಟ್ ಇಲ್ಲಂತ ಡಿಫ್ರೆಂಟ್ ಡೇಟ್ಗಳಲ್ಲಿ ಇಷ್ಟು ಅಮೌಂಟ್ ವಿಡ್ರಾ ಮಾಡಿದ್ದಾರೆ. ಹಾಗೆ ಇಷ್ಟು ಅಮೌಂಟಿಗೂ ಮುಂದಿನ ಅಪ್ಲಿಕೇಶನ್ ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅಂತ ನಾವು ತಗೊಂಡಿದ್ದಾರೆ. ಇಲ್ಲಿ ನೆಕ್ಸ್ಟ್ ಲೈನ್ ಹೇಳ್ತಾ ಇದ್ದಾರೆ, ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಅಜಯ್ ಡ್ರಾಯಿಂಗ್ಸ್. ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಅದು ಅಜಯ್ ಡ್ರಾಯಿಂಗ್ಸ್ ಅಂತ ಹೇಳಿದ್ದಾರೆ. ಹೌದು, ನಾವು ಈಗ ಅಜಯ್ ಡ್ರಾಯಿಂಗ್ಸ್ ಇರೋದ್ರಿಂದ ಅಜಯ್ಗೆ ಅಷ್ಟೇ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಅಟ್ 8% PL ಏನು ಪರ್ ಆ್ಯನಮ್, 1 ವರ್ಷಕ್ಕೆ 8% ಬಡ್ಡಿ ಅಷ್ಟೇ ಕೊಡಬೇಕು ಅಂತ ಹೇಳ್ತಾರೆ. ಓಕೆ, ಅದನ್ನ 8% ರೇಟ್ ಅಲ್ಲಿ ಸೆಕೆಂಡ್ ಸ್ಟೆಪ್ ಅಲ್ಲಿ ಯೂಸ್ ಮಾಡ್ಕೊಳ್ಳೋಣಂತೆ. ಫಾರ್ ದ ಇಯರ್ ಎನಿಂಗ್ 31st March 2018 ಇದು ಬಹಳ ಇಂಪಾರ್ಟೆಂಟ್. ಪ್ರಾಬ್ಲಮ್ಸ್ ಮಾಡಬೇಕಾದ್ರೆ ಬಿಸ್ನೆಸ್ ಯಾವಾಗ ಎಂಡ್ ಆಗುತ್ತೆ ಅಂತ ಲಾಸ್ಟಿಗೆ ಹೇಳ್ತಾರೆ. ಬಿಸ್ನೆಸ್ ನಮಗೆ ಅಕೌಂಟಿಂಗ್ ಇಯರ್ ಪ್ರಕಾರ ಬಂದರೆ ಏಪ್ರಿಲಿಗೆ ಸ್ಟಾರ್ಟ್ ಆಗಿ ಮಾರ್ಚಿಗೆ ಎಂಡ್ ಆಗುತ್ತೆ, ಅದನ್ನು ನಾವು ಫೈನಾನ್ಷಿಯಲ್ ಇಯರ್ ಅಂತಲೂ ಕರಿತೀವಿ, ಇಲ್ಲಾಂದರೆ ಅಕೌಂಟಿಂಗ್ ಇಯರ್ ಅಂತಲೂ ಕರಿತೀವಿ. ಯಾವಾಗ ಏಪ್ರಿಲಿಗೆ ಸ್ಟಾರ್ಟ್ ಆಗುತ್ತೆ, ಮುಂದಿನ ವರ್ಷ ಮಾರ್ಚಿಗೆ ಎಂಡ್ ಆಗುತ್ತೆ, ಅದು ಫೈನಾನ್ಷಿಯಲ್ ಇಯರು ಅಕೌಂಟಿಂಗ್ ಇಯರ್ ಅಂತ ಎರಡು ಹೆಸರಲ್ಲಿ ಕರಿತಾ ಹೋಗ್ತೀವಿ. ಇದೇ ಥರ ಜಾಸ್ತಿ ಯೂಸ್ ಮಾಡೋದು ಎಕ್ಸಾಮ್ಸ್ಗಳಲ್ಲಿ. ಕೆಲವು ಟೈಮ್ ಏನು ಮಾಡ್ತಾನೆ, ಕ್ಯಾಲೆಂಡರ್ ಇಯರ್ ಕೊಡ್ತಾನೆ. ಕ್ಯಾಲೆಂಡರ್ ಇಯರ್ ಅಂದರೆ ನಮಗೆಲ್ಲರಿಗೂ ಗೊತ್ತು, ಜನವರಿ ನಾವು ಹ್ಯಾಪಿ ನ್ಯೂ ಇಯರ್ ಸ್ಟಾರ್ಟ್ ಮಾಡ್ತೀವಲ್ಲ ಜನವರಿಯಿಂದ, ಅದೇ ಇಯರಲ್ಲೇ ಬಿಸ್ನೆಸ್ ಡಿಸೆಂಬರ್ಗೆ ಎಂಡ್ ಆಗುತ್ತೆ. ಈ ಥರ ಕೊಡೋದನ್ನು ಕ್ಯಾಲೆಂಡರ್ ಇಯರ್ ಅಂತ ಕರಿತೀವಿ. ನಾವು ಕಾಮರ್ಸ್ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಎಲ್ಲ ಕಡೆ ಬುಕ್ಸ್ ಆಫ್ ಅಕೌಂಟ್ಸ್ ಮೇಂಟೈನ್ ಮಾಡುವಂಥ ಡೇಟು ಏಪ್ರಿಲಿಂದ ಸ್ಟಾರ್ಟ್ ಆಗಿ ಮುಂದಿನ ವರ್ಷ ಮಾರ್ಚಿಗಿರೋದ್ರಿಂದ ಅಂಥ ಡೇಟ್ಗಳನ್ನೇ ನೀವು ಕೊಡೋದು ಜಾಸ್ತಿ ಇರುತ್ತೆ. ಆದರೂ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು. ಇಲ್ಲಿ ಕೊಟ್ಟಿರೋದು 31st March 2018, ಆದರೆ ಇಲ್ಲಿ 17 ಇದೆ 18 ಇದೆ ಅಂದರೆ ಇಲ್ಲೇ ಅರ್ಥ ಮಾಡ್ಕೊಳ್ಳಿ, 18 March ಬಿಸ್ನೆಸ್ ಎಂಡ್ ಆಗಿದೆ ಅಂದರೆ 18 ಎಂಡ್ ಆಗಿದೆ ಅಂದರೆ 17 ಸ್ಟಾರ್ಟ್ ಆಗಿದೆ ಬಿಸ್ನೆಸ್. 17-18 2017 April ಸ್ಟಾರ್ಟ್ ಆಗಿ ಮುಂದಿನ ವರ್ಷ 2018 March ಕ್ಲೋಸ್ ಆಗಿದೆ. ಇದನ್ನು ನಾವು ಡೇಟ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಪ್ರಾಡಕ್ಟ್ ಮೆಥಡಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ನ ಕಂಡುಹಿಡಿಯಬೇಕಾದ್ರೆ ನಮಗೆ ಡೇಟ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಡೇಟ್ ಕೊಟ್ಟಿದ್ದಾನೆ, ಯಾವ ಇಯರ್ ಎಂಡ್ ಆಗುತ್ತೆ, ಆದಷ್ಟು ಡೇಟ್ಗೆ ಇಂಪಾರ್ಟೆನ್ಸ್ ಕೊಡಬೇಕು. ಇದಿಷ್ಟು ಪ್ರಾಬ್ಲಮ್ಸಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನಾವು ಕ್ಲೀನಾಗಿ ಅರ್ಥ ಮಾಡ್ಕೊಡ್ವಿ. ಆದರೆ ಪ್ರಾಬ್ಲಮ್ಸಲ್ಲಿ ನೋಡಿರೋ ಪ್ರಕಾರ ಅಜಯ್ ಆದರ್ಶ್ ಇಬ್ಬರು ಪಾರ್ಟ್ನರ್ಸ್ ಇದ್ದು ಇಲ್ಲಿ ಅಜಯ್ ಮಾತ್ರ ಡಿಫ್ರೆಂಟ್ ಅಮೌಂಟ್ನ ಡಿಫ್ರೆಂಟ್ ಡೇಟ್ಗೆ ವಿಡ್ರಾ ಮಾಡಿದ್ದಾರೆ, ಬಿಡಿಸ್ಕೊಂಡಿದ್ದಾರೆ, ಬಿಸ್ನೆಸ್ ಅಮೌಂಟ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಆದರೆ ಆ ಅಮೌಂಟಿಗೆ ಎಷ್ಟು ಇಂಟ್ರೆಸ್ಟ್ ಪೇ ಮಾಡಬೇಕು ಅಂತ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಈಗ ಸ್ಟಾರ್ಟ್ ಮಾಡ್ತವನಂತೆ. ಹಾಗಾದ್ರೆ ಸ್ಟಾರ್ಟ್ ಮಾಡ್ತವನ ಹೆಡಿಂಗ್ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಅಜಯ್ಸ್ ಡ್ರಾಯಿಂಗ್ಸ್. ಅಜಯ್ಸ್ ಡ್ರಾಯಿಂಗ್ಸ್ ಆದರೆ ಕ್ಯಾಲ್ಕುಲೇಷನ್ ಮಾಡಬೇಕಾಗಿದೆ ಇಂಟ್ರೆಸ್ಟು ಅಜಯ್ಸ್ ಡ್ರಾಯಿಂಗ್ಸಿಗೆ. ಲಾಸ್ಟಿಗೆ ಹೇಳ್ತಿದ್ದಾರೆ ಅಂಡರ್ ಪ್ರಾಡಕ್ಟ್ ಮೆಥಡ್ ಅಂತ ಹೇಳಿದ್ದಾರೆ. ನೀವು ಅದನ್ನು ಅಬ್ಸರ್ವ್ ಮಾಡಬೇಕು ಎಕ್ಸಾಮಲ್ಲಿ, ಯಾಕಂದರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ನ ಕನೆಕ್ಟ್ ಮಾಡೋಕ್ಕೆ 3 ಮೆಥಡ್ ಇದೆ. ಅಲ್ಲಿ ಪ್ರಾಡಕ್ಟ್ ಮೆಥಡ್ ಅಂತ ಹೇಳಿದ್ದಕ್ಕೆ ನಾವು ಪ್ರಾಡಕ್ಟ್ ಮೆಥಡ್ ಯೂಸ್ ಮಾಡ್ಕೋಬೇಕು. ಪ್ರಾಡಕ್ಟ್ ಮೆಥಡ್ ಬಿಟ್ಟು ಸ್ಪೆಷಲ್ ಬೇರೆ ಆವ್ರೇಜ್ ಪೇಡ್ ಮೆಥಡ್ ಹೇಳಿದರೆ ಆವ್ರೇಜ್ ಪೇಡ್ ಮೆಥಡಲ್ಲಿ ಬೇರೆ ರೀತಿ ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಈಗ ನಾವು ಕಲಿತಿರೋದು ಪ್ರಾಡಕ್ಟ್ ಮೆಥಡ್, ಪ್ರಾಡಕ್ಟ್ ಮೆಥಡ್ ಪ್ರಕಾರ ಕ್ಯಾಲ್ಕುಲೇಟ್ ಮಾಡ್ತಾ. ಹಾಗಾಗಿ ಅಜಯ್ ಡ್ರಾಯಿಂಗ್ಸ್ನ ಅಂಡರ್ ಯಾವ ಮೆಥಡಲ್ಲಿ ಕಲಿಬೇಕು, ಪ್ರಾಡಕ್ಟ್ ಮೆಥಡಲ್ಲಿ ಕಲಿಬೇಕು. ಪ್ರಾಡಕ್ಟ್ ಮೆಥಡಲ್ಲಿ ಅಜಯ್ ವಿಡ್ರಾ ಮಾಡಿದ ಡ್ರಾಯಿಂಗ್ಸ್ಗೆ ಎಷ್ಟು ಬಡ್ಡಿ ಆಗುತ್ತೆ ಅಂತೇಳಿ ಖಂಡಿತ ಹೋಗಲ್ಲ. ಇದು ಎಡಿ ಓಕೆನಾ. ಈ ತಿಂಗಳಲ್ಲಿ ಸ್ಟೆಪ್ ನಂಬರ್ 1, ಸ್ಟೆಪ್ ನಂಬರ್ 1 ಏನು, ಪ್ರಾಡಕ್ಟ್ ಮೆಥಡಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಖಂಡಿತ ಅದೇ ಹೇಳಿದ್ದಲ್ವ, ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಪ್ರಾಡಕ್ಟ್. ಫಸ್ಟ್ ಟೋಟಲ್ ಪ್ರಾಡಕ್ಟ್ನ ಕಂಡುಹಿಡಿಬೇಕು. ಏನು ಕಂಡುಹಿಡಿಬೇಕು, ಟೋಟಲ್ ಪ್ರಾಡಕ್ಟ್ನ ಕಂಡುಹಿಡಿಬೇಕು. ಓಕೆ, ಈ ಟೋಟಲ್ ಪ್ರಾಡಕ್ಟಿಗೆ ನಾವು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಒಂದು ಸಣ್ಣ ಬಾಕ್ಸ್ ಹಾಕೊಂತೀವಿ. ನಿಮಗೆ ಬಾಕ್ಸ್ ರಿಕ್ವೈರ್ಮೆಂಟ್ ಇದೆ, ಆ ಬಾಕ್ಸಲ್ಲಿ ಫಸ್ಟ್ ಡೇಟ್ ಬರ್ಕೊತೀವಿ. ಏನು ಬರ್ಕೊತೀವಿ, ಡೇಟ್ ಬರ್ಕೊತೀವಿ. ಆ ಡೇಟಲ್ಲಿ ಪ್ರಾಬ್ಲಮ್ಸಲ್ಲೇ ಡೇಟ್ ಕೊಟ್ಟಿರ್ತಾರೆ. ಈ ಅಮೌಂಟ್ಗಳನ್ನು ವಿಡ್ರಾ ಮಾಡಿದ ಡೇಟ್ 1/6/2017 1/6/2017 ನೆಕ್ಸ್ಟ್ ಡೇಟ್ ಏನಿದೆ 30th 9
2017 ಆಯ್ತಾ ನೆಕ್ಸ್ಟ್ ಸೆಕೆಂಡ್ ಆದ ನಂತರ 30th 11 2017 ದಾಖಲೆ ಲಾಸ್ಟ್ 1 1 2018 ಅದರ ಡೇಟ್ಗಳಲ್ಲಿ ನೆಕ್ಸ್ಟ್ ಈ ನಾಲ್ಕು ಡೇಟ್ಗಳಲ್ಲಿ ಈ ಅಮೌಂಟ್ ವಿಡ್ರಾ ಮಾಡಿದ್ದಾರೆ ನೆಕ್ಸ್ಟ್ ಅಮೌಂಟ್ ಅಮೌಂಟ್ ಆಫ್ ಡ್ರಾಯಿಂಗ್ಸ್ ಅದರ ಎಷ್ಟೆಷ್ಟು ಅಮೌಂಟ್ ವಿಡ್ರಾ ಮಾಡಿದ್ದಾರೆ 4,000 6,000 2,000 3,000 ಅಮೌಂಟ್ ಅಮೌಂಟ್ ಈ ಡೇಟಿಗೆ 4,000 ವಿಡ್ರಾ ಮಾಡಿದ್ದಾರೆ ನೆಕ್ಸ್ಟ್ ಡೇಟಿಗೆ 6,000 ವಿಡ್ರಾ ಮಾಡಿದ್ದಾರೆ ಅದರ ನೆಕ್ಸ್ಟ್ ಡೇಟಿಗೆ 2,000 ವಿಡ್ರಾ ಮಾಡಿದ್ದಾರೆ ನೆಕ್ಸ್ಟ್ ಲಾಸ್ಟ್ ಈ ಡೇಟಿಗೆ 3,000 ವಿಡ್ರಾ ಮಾಡಿದ್ದಾರೆ ಆದರೆ ಅವ್ರು ಏನು ಅಮೌಂಟ್ ಈ ಡೇಟಿಗೆ ವಿಡ್ರಾ ಮಾಡಿದ್ರೆ ಕೊಟ್ಟಿದ್ದಾರೆ ಅದನ್ನೇ ಫಾರ್ಮಲ್ಲಿ ಡೇಟ್ ಫಾರ್ಮಲ್ಲಿ ಡೇಟ್ ಬಂದು ಅಮೌಂಟ್ ಫಾರ್ಮಲ್ಲಿ ಅಮೌಂಟ್ ಬರೆದಿದೆ ಇವೆರಡೂ ಆದಮೇಲೆ ಈಗ ಅವ್ರು ಕೊಟ್ಟಿರೋ ಇನ್ಫಾರ್ಮೇಶನ್ ಯೂಸ್ ಮಾಡ್ಕೊಂಡಲ್ವಾ ಈಗ ನಮ್ಮ ಕ್ಯಾಲ್ಕುಲೇಷನ್ ಇವಾಗ ಈಗ ಸ್ಟಾರ್ಟ್ ಆಗುತ್ತೆ ಈಗ ಸ್ಟಾರ್ಟ್ ಆದಾಗ ನಮಗೆ ಫಸ್ಟ್ ಪ್ರಾಡಕ್ಟ್ ಬೇಕು ಪ್ರಾಡಕ್ಟ್ ಫಾರ್ಮುಲಾ ಏನು ಅಮೌಂಟ್ ಮಲ್ಟಿಪ್ಲೈ ಮಾಡಬೇಕು ಔಟ್ಸ್ಟ್ಯಾಂಡಿಂಗ್ ಬಿಲ್ಗೆ ಈಗ ಆಲ್ರೆಡಿ ಅಮೌಂಟ್ ಬರ್ಕೊಂಡಿದೆ ಈಚ್ ಅಮೌಂಟ್ ಇದೇ ಡ್ರಾಯಿಂಗ್ಸ್ ಅಲ್ವಾ ಇದನ್ನ ಡ್ರಾಯಿಂಗ್ಸ್ ಅಂತ ಕರಿತೀವಿ ಅಮೌಂಟ್ ಆಫ್ ಡ್ರಾಯಿಂಗ್ಸ್ ಅಮೌಂಟ್ ಆಫ್ ಡ್ರಾಯಿಂಗ್ಸ್ ಅಥವಾ ಅಮೌಂಟ್ ಅಂತ ತಪ್ಪು ಈಗ ನಿಮಗೆ ಔಟ್ಸ್ಟ್ಯಾಂಡಿಂಗ್ ಬಿಲ್ ಬೇಕು ಹಾಗಾಗಿ ಔಟ್ಸ್ಟ್ಯಾಂಡಿಂಗ್ ಬಿಲ್ ಅಂತ ಬರ್ತದೆ ಔಟ್ಸ್ಟ್ಯಾಂಡಿಂಗ್ ಬಿಲ್ ಅಂದ್ರೆ ಒಂದೇ ಔಟ್ಸ್ಟ್ಯಾಂಡಿಂಗ್ ಮಂತ್ ಅಂದ್ರೂ ಒಂದೇ ಈಗ ಇದು ಬೇಕಂದ್ರೆ ನಿಮಗೆ ಫಸ್ಟ್ ಬಿಸ್ನೆಸ್ ಡೇಟ್ ಗೊತ್ತಿರಬೇಕು ಬಿಸ್ನೆಸ್ ಯಾವಾಗ ಆಗ್ತಿದೆ 31st March 2018 ಎಂಡ್ ಆಗ್ತಿದೆ ಅದೇ 2018 ಎಂಡ್ ಆಗ್ತಿದೆ ಅಂದರೆ ನಿಮ್ಗೆ 2017 ಸ್ಟಾರ್ಟ್ ಆಗಿದೆ ಬಿಸ್ನೆಸ್ ಅನ್ನೋದು ನಿಮ್ಗೆ ಗೊತ್ತಿರಬೇಕು 1/4 ಅಂದರೆ ಏಪ್ರಿಲ್ ತಿಂಗಳಲ್ಲಿ 1st 2017 ಬಿಸ್ನೆಸ್ ಸ್ಟಾರ್ಟ್ ಆದರೆ ಅವ್ರ ಹೇಳಿದ ಪ್ರಕಾರ 2018 ಮಾರ್ಚಿಗೆ ಬಿಸ್ನೆಸ್ ಕ್ಲೋಸ್ ಆಗಿದೆ ಅಂತ ನಿಮ್ಗೆ ಗೊತ್ತಿರಬೇಕು ಓಕೆನಾ ಅಂತ ಇಂಪಾರ್ಟೆಂಟ್ ಬಿಸ್ನೆಸ್ ಮಾರ್ಚಿಗೆ ಎಂಡ್ ಆಗಿದೆ ಅಂದರೆ ಬಿಸ್ನೆಸ್ ಸ್ಟಾರ್ಟ್ ಆಗಿದೆ ಅವಾಗ ಏಪ್ರಿಲ್ ಅಂತ ಅಂದರೆ ಈ ಡೇಟ್ ಮೇನ್ ಇಂಪಾರ್ಟೆಂಟ್ ಗೊತ್ತಿರಬೇಕು ಇಲ್ಲಿ 18 ಎಂಡ್ ಆದರೆ 17 ಸ್ಟಾರ್ಟ್ ಆಗಿರುತ್ತೆ ಈಗ ಔಟ್ಸ್ಟ್ಯಾಂಡಿಂಗ್ ಪೇಡಿಗೆ ಏನು ಇಂಪಾರ್ಟೆಂಟ್ ಹೇಳಿ ಇಲ್ಲಿ ಅಬ್ಸರ್ವ್ ಮಾಡಿ ಈ ಅಜಯ್ ಏನಿದ್ದಾರೆ ಪಾರ್ಟ್ನರು ಈ 4,000 1/6 2017 ವಿಡ್ರಾ ಮಾಡಿದ ಹಾಗಾಗಿ ಇದು ನಮಗೆ ಇಂಪಾರ್ಟೆಂಟ್ ಆದರೆ ಅದನ್ನು ಕ್ಲಿಯರ್ ಆಗಿ ಅರ್ಥ ಮಾಡ್ಸೋಕ್ಕೆ ನಮಗೆ ಇದೇ ಒಂದು ಮಂತ್ ಫಾರ್ ಒಂದು ಹಿಂಟ್ಸ್ ಕೊಡ್ತೀನಿ ಹಿಂಟ್ಸ್ ಏನಪ್ಪ ಬಿಸ್ನೆಸ್ ಆಗಿದೆ ಅವಾಗ ಏಪ್ರಿಲ್ ಅಂದರೆ ಎಷ್ಟು 4 ಹಾಗಾದ್ರೆ ಏಪ್ರಿಲ್ ಅಂತ ಯೂಸ್ ಮಾಡ್ಬಿಡ್ತೀವಿ ಏಪ್ರಿಲ್ ನೆಕ್ಸ್ಟ್ ಮಂತ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಬಿಸ್ನೆಸ್ ಡಿಸೆಂಬರ್ಗೆ ಏನಾಗುತ್ತೆ ಇಲ್ಲ ನೆಕ್ಸ್ಟ್ ಮಾರ್ಚ್ಗೆ ಹಾಗಾಗಿ ಜನವರಿ ಫೆಬ್ರವರಿ ಮಾರ್ಚ್ ಆದರೆ ಟೋಟಲ್ 1 ವರ್ಷ 12 ತಿಂಗಳು 1 2 3 4 5 6 7 8 9 10 11 12 ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ ಏಪ್ರಿಲಿಂದ ಎಂಡ್ ಆಗೋದು ಮಾರ್ಚ್ ಮಟ್ಟ ಬರ್ಕೊಂಡಿದ್ದೀವಿ ಇಲ್ಲಿ ಈ ಅಜಯ್ 4,000 ಅಮೌಂಟ್ನ ಯಾವಾಗ ವಿಡ್ರಾ ಮಾಡಿದ್ದಾರೆ ಯಾವಾಗ ತೊಗೊಂಡಿದ್ದಾರೆ 1/6 ಅಂದರೆ ನಿಮ್ಗೆ 6ನೇ ತಿಂಗಳು ಜೂನ್ ಅಂತ ಗೊತ್ತಿರಬೇಕು ಗೊತ್ತಿಲ್ಲ ಅಂದರೆ ನಂಬರ್ ಬರ್ಕೊಳ್ರಿ ಏಪ್ರಿಲ್ ಅಂದರೆ ಎಷ್ಟು 4ನೇ ತಿಂಗಳು 4, 5, 6, 7, 8, 9, 10, 11, 12 12 ಆದರೆ ಮತ್ತು 13, 14 ಬರ್ಕೊಂಡಿಲ್ಲ ಮತ್ತೆ ಡಗ್ಲಾ ಬಿಡಿ ಡಿಸೆಂಬರ್ 12 ಆದಮೇಲೆ ಮುಂದಿನ ವರ್ಷ ಜನವರಿ 1, ಫೆಬ್ರವರಿ 2, ಮಾರ್ಚ್ 3 ಓಕೆನಾ ಇದು ಮಂತಲ್ಲಾದರೂ ಇರಲಿ ನಂಬರ್ಲ್ಲಾದರೂ ಇರಲಿ ಎರಡೂ ಕೂಡ ಯೂಸ್ ಆಗುತ್ತೆ ಎರಡೂ ಕೂಡ ನೆನಪಿಟ್ಕೊಳ್ಳಿ ಇಲ್ಲಿ 6ನೇ ತಿಂಗಳು ಅಂದರೆ ಜೂನಲ್ಲಿ ಅಮೌಂಟ್ ವಿಡ್ರಾ ಮಾಡಿದ್ದಾರೆ 6ನೇ ತಿಂಗಳು ಯಾವಾಗ ವಿಡ್ರಾ ಮಾಡಿದ್ದಾರೆ ಅಂತ ಭಾಳ ಇಂಪಾರ್ಟೆಂಟು 1ನೇ ತಾರೀಕು ಅಂತ ಹೇಳಿದ್ದಾರೆ ಆದರೆ ಆ ಮಂತಿನ ಮೊದಲನೇ ದಿನ ವಿಡ್ರಾ ಮಾಡಿದ್ದಾರೆ ಆದರೆ 6ನೇ ತಿಂಗಳು ಜೂನ್ಗೆ ಆ ಅಮೌಂಟ್ ವಿಡ್ರಾ ಮಾಡಿದ್ದಾರೆ ಅಂದರೆ 1ನೇ ತಾರೀಕಿಂದ ಹಿಡಿದು ಆ ಮಂತ್ ಎಂಡ್ ಆಗೋಮಟ್ಟ ಆ ಅಮೌಂಟ್ ಯೂಸ್ ಆಗೋಕ್ಕೆ ಸ್ಟಾರ್ಟ್ ಆಗಿರುತ್ತೆ ಜೂನ್ 1ಕ್ಕೆ ಈಗ ಅಮೌಂಟ್ ನಾನು ತೊಗೊಂಡಿದ್ದೀನಿ ಅಂದರೆ ನಾನೇ ಎಕ್ಸಾಂಪಲ್ ಅಜ್ಜಿ ಜೂನ್ 1ಕ್ಕೆ ಬಿಸ್ನೆಸ್ ಅಮೌಂಟ್ ತೊಗೊಂಡಿದ್ದೀನಿ ಅಂದರೆ 1ನೇ ತಾರೀಕಿಂದ ಹಿಡಿದು 1, 2, 3, 4, 5 ಆ ತಿಂಗಳು ಆಗೋಮಟ್ಟ ಆ ಅಮೌಂಟ್ ಯೂಸ್ ಮಾಡ್ಕೊಂಡಿರ್ತೀನಿ ಹಾಗಾಗಿ ಆ ಮಂತಿಗೆ ನಾನು ಇಂಟ್ರೆಸ್ಟ್ ಪೇ ಮಾಡೋದಕ್ಕೆ ಔಟ್ಸ್ಟ್ಯಾಂಡಿಂಗ್ ಕ್ಯಾಲ್ಕುಲೇಷನ್ ತೊಗೊಬೇಕಾಗುತ್ತೆ ಓಕೆನಾ ಹಾಗಾದರೆ ಜೂನ್ ಕೌಂಟ್ ಆಗುತ್ತೆ ಆದರೆ ಜೂನ್ 1ನೇ ತಾರೀಕು ತೊಗೊಂಡಿರೋದ್ರಿಂದ ಜೂನ್ 1ಕ್ಕೆ ಅವನು ಔಟ್ಸ್ಟ್ಯಾಂಡಿಂಗ್ ಕ್ಯಾಲ್ಕುಲೇಷನ್ ತೊಗೋಬೇಕು 1, 2, 3, 4, 5, 6, 7, 8, 9, 10 10 ತಿಂಗಳು ಆ ಅಮೌಂಟ್ ಯೂಸ್ ಮಾಡ್ಕೊಂಡಿದ್ದೀನಿ ಆದರೆ ಔಟ್ಸ್ಟ್ಯಾಂಡಿಂಗ್ ಪೇಮೆಂಟ್ 10 ಅಂತೇಳಿ ತೊಗೊಂಡ್ಬೇಕು ಅರ್ಥ ಆಗಿಲ್ಲ ಅಂದರೆ ಇನ್ನೂ 3 ಡೇಟ್ ಇದೆ 3 ಡೇಟ್ಗಳನ್ನ ನೋಡ್ಕೊಂಡು ಅರ್ಥ ಮಾಡ್ಕೊಳ್ಳಿ ಈಗ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಡೇಟ್ ಅಬ್ಸರ್ವ್ ಮಾಡಿ 9ನೇ ತಿಂಗಳು 9th month 9th month ಯಾವುದು ಸೆಪ್ಟೆಂಬರ್ ಹಾಗೆ ಸೆಪ್ಟೆಂಬರ್ನಲ್ಲಿ 6,000 ವಿಡ್ರಾ ಮಾಡಿದ್ದಾರೆ ಆ 6,000 ಅಮೌಂಟ್ ವಿಡ್ರಾ ಮಾಡಿದ್ದು 9ನೇ ತಿಂಗಳಲ್ಲಿ ಯಾವ ಡೇಟಲ್ಲಿ
ಅಂದ್ರೆ ಸೆಪ್ಟೆಂಬರ್ ಕೊನೆಗೆ ಅಮೌಂಟ್ ವಿತ್ಡ್ರಾ ಮಾಡಿದ್ದಾರೆ. ಕೊನೆಗೆ ಅಮೌಂಟ್ ನ ತಗೊಂಡಿದ್ದಾರೆ ಈಗ ನಾನೇ ಅಜಯ್ ಸೆಪ್ಟೆಂಬರ್ ಎಂಡಿಗೆ ಅಮೌಂಟ್ ತಗೊಂಡಿದ್ದೀನಿ ಅಂದ್ರೆ ಆ ಎಂಡಿಗೆ ತಗೊಂಡಿರೋ ದಿನಕ್ಕೆ ಒಂದೇ ದಿನಕ್ಕೆ ಆ ದಿನಕ್ಕೆ ಅಮೌಂಟ್ ಔಟ್ ಸ್ಟ್ಯಾಂಡಿಂಗ್ ಪೀರಿಯಡ್ ಕ್ಯಾಲ್ಕುಲೇಟ್ ಮಾಡಕ್ ಬರಲ್ಲ, ಆ ಮಂತಿಗೆ ಬಡ್ಡಿ ಪೇ ಮಾಡೋದು ಇಂಟ್ರೆಸ್ಟ್ ನ ಕ್ಯಾಲ್ಕುಲೇಟ್ ಮಾಡಕ್ ಬರಲ್ಲ. ಎಕ್ಸಾಂಪಲ್ ನಿಮ್ಗೆ ಕೊಡೋದಾದ್ರೆ ಈಗ ನಾನು ನಾನೇ ಅಜಯ್ ಅಂತ ಅಂದ್ಕೊಂಡು ನಾನು ಬೇರೆ ಯಾರೋ ಒಬ್ಬ ಪರ್ಸನ್ ರವಿ ಅಂತಿದ್ದಾನೆ, ನೋಡಪ್ಪ ನೀನು 10,000 ರೂಪಾಯಿ ಕೊಡು, 10,000 ರೂಪಾಯಿ ನಾನು ಬಡ್ಡಿ ಕೊಡ್ತೀನಿ ತಿಂಗಳ ತಿಂಗಳ ಅಂತೇಳಿ 10,000 ರೂಪಾಯಿ ರವಿ ಅಂತ ಇಸ್ಕೊಂತೀನಿ. ಯಾವಾಗ ಇಸ್ಕೊಂಡಿದ್ದೀನಿ ಇವಾಗ ಎಂಡ್ 30 ಇವತ್ತು ಇಸ್ಕೊಂಡಿದ್ದೀನಿ, ಇವತ್ತು 30 ಅಂತ ಅನ್ಕೊಂಡು 30 ಇಸ್ಕೊಂಡಿದ್ದೀನಿ. 30 ನಾನು 10,000 ರೂಪಾಯಿ ರವಿ ಅಂತ ಇಸ್ಕೊಂಡಲ್ಲ, ಇವತ್ತು ಇಸ್ಕೊಂಡು ಇವತ್ತೇ ಬಡ್ಡಿ ಕೊಡೋಕ್ಕಾಗುತ್ತ? ಮುಂದಿನ ತಿಂಗಳು 1 ತಿಂಗಳಲ್ಲಿ ಆಗ್ಬೇಕಲ್ವ, ಈ ತಿಂಗಳಿಗೆ ಅಮೌಂಟ್ ಕೊಡ, ಈ ಮಂತಿಗೆ ನಾವು ಬಡ್ಡಿ ಕಟ್ಟಲ್ಲ, ಮುಂದಿನ ತಿಂಗಳಿಗೆ ಬಡ್ಡಿ ಕಟ್ತೀವಿ. 1 ತಿಂಗಳು ಆಗ್ಬೇಕಲ್ಲ ಯೂಸ್ ಮಾಡಿ, ಹಾಗಾಗಿ ಈ ಮಂತ್ ಬಿಟ್ಟು ಮುಂದಿನ ತಿಂಗಳಿಗೆ ಕೌಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಹಾಗಾಗಿ ಇವತ್ತು ಇಸ್ಕೊಂಡಿದ್ದೀನಿ ಅಂದರೆ ಈ ಇಸ್ಕೊಂಡಿರೋ ಡೇಟ್ ಎಂಡಿಗಿದೆ, ಇವತ್ತು ಎಂಡಿಗೆ ಈಗ ಇಸ್ಕೊಂಡು ಈಗ ಬಡ್ಡಿ ಕಟ್ಟೋ ಡ್ಯಾನ್ಸ್ ಅಂತ ಯಾರಿದ್ದಾರೆ ಕೇಳೋದ್ರಲ್ಲಿ ಸರಿ ಅಂತಾರೆ, ತಪ್ಪಿದ್ರು ಇವತ್ತು ಇಸ್ಕೊಂಡಿದ್ದೀನಿ ಮುಂದಿನ ತಿಂಗಳು ಇದೇ ಡೇಟಿಗೆ ಬಂದು ಕೊಡ್ತೀನಿ 1 ತಿಂಗಳು ಆದ್ರೂ ಬಡ್ಡಿ ಕೊಡ್ತೀನಿ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲೂ ಅಷ್ಟೇ, ಇವನು ಸೆಪ್ಟೆಂಬರ್ ಎಂಡಿಗೆ ದುಡ್ಡು ತಗೊಂಡಿರೋದ್ರಿಂದ ಎಂಡಿಗೆ ತಗೊಂಡಿರೋ ದುಡ್ಡಿಗೆ ಅವನು ಆ ಮಂತಿಗೆ ಇಂಟ್ರೆಸ್ಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ. ಹಾಗಾಗಿ ಸೆಪ್ಟೆಂಬರ್ ಬಿಟ್ಟು ಮುಂದಿನ ಮಂತ್ಗಳು ಏನು ಬಾಕಿ ಇದೆ ಮಾರ್ಚ್ ಮಟ್ಟ ಆ 2 ಮಂತಿಗೆ ಅವನಿಗೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ಗೆ ಔಟ್ಸ್ಟ್ಯಾಂಡಿಂಗ್ ಪೇರನ್ನು ತಗೋಬೇಕು. ಆದರೆ ಎಷ್ಟು ಸೆಪ್ಟೆಂಬರ್ ಬಿಟ್ಟು ಅಕ್ಟೋಬರ್ ನವಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಎಷ್ಟು ತಿಂಗಳಲ್ಲಿ ಕೊಂಡ್ಕೊಳ್ಬೇಕು? 1, 2, 3, 4, 5, 6 ಆರು ತಿಂಗಳಿಗೆ ಬಡ್ಡಿ ಕಟ್ಟಬೇಕು. ಔಟ್ಸ್ಟ್ಯಾಂಡಿಂಗ್ ಪೇರ್ ಅಥವಾ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಅಂತ ಹೇಳಿ ಕರಿಬೇಕು. ನೆಕ್ಸ್ಟ್ ನೋಡಿ, ಈಗ 30 30th 11 ಅಂದರೆ 11 ಯಾವುದು ನವಂಬರ್, ನವಂಬರಿಗೆ ಅಜಯ್ ಮತ್ತೆ ಅಮೌಂಟ್ 2,000 ತೊಗೊಂಡಿದ್ದಾರೆ. ಈ 2,000 ಅಮೌಂಟ್ ಬಿಟ್ಟು ತೊಗೊಂಡಿರೋ ಈ 2,000 ಅಮೌಂಟು 11 ನವಂಬರ್ಗೆ ಯಾವ ಡೇಟಿಗೆ 30th ಅಂದರೆ ನವಂಬರ್ ಕೊನೆಗೆ ತೊಗೊಂಡಿದ್ದಾರೆ. ನವಂಬರ್ ಕೊನೆಗೆ ತೊಗೊಂಡು ಆ ಮಂತ್ ಎಂಡಿಗೆ ಇಂಟ್ರೆಸ್ಟ್ ಪೇ ಮಾಡಲ್ಲ, ಆ ಮಂತ್ ಬಿಟ್ಟು ನೆಕ್ಸ್ಟ್ ಮಂತಿಂದ ಪೇಮೆಂಟ್ ಕ್ಯಾಲ್ಕುಲೇಷನ್ಸ್ ಯೂಸ್ ಆಗುತ್ತೆ. ಹಾಗಾಗಿ ನವಂಬರ್ ಕ್ಯಾಲ್ಕುಲೇಷನ್ಗೆ ಬರಲ್ಲ, ನವಂಬರ್ ಬಿಟ್ಟು ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಮಟ್ಟ ಅಪ್ ಟು ಮಾರ್ಚ್ ಮಟ್ಟ ತಗೋಬೇಕು. ಆದರೆ ನವಂಬರ್ ಬಿಡಿ 1, 2, 3, 4 ಮಂತ್ಸ್ ಆಗುತ್ತೆ. ಲಾಸ್ಟ್ 1/1/2018 ಆದರೆ 2018 ಅಂದರೆ ಜನವರಿಯಲ್ಲಿ 1ನೇ ತಾರೀಕಿಗೆ ತಗೊಂಡಿದ್ದೀನಿ. ಹಾಗಾದರೆ ಜನವರಿ 1ನೇ ತಾರೀಕಿಗೆ ಅಮೌಂಟ್ ವಿತ್ಡ್ರಾ ಮಾಡಿದ್ರಿಂದ ಇವತ್ತೀಗ ನಾನು ಅಮೌಂಟ್ ತೊಗೊಂಡಿದ್ದೀನಿ ನಾನೇ ಇದೆ ಅಂದರೆ ಈ ಮಂತ್ ಅಮೌಂಟ್ ಫುಲ್ ಯೂಸ್ ಮಾಡಿದ್ದೀನಿ, ಆ ಅಮೌಂಟ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ತಗೋಬೇಕು. ಹಾಗಾದರೆ ಆ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ಗೆ ಅದು ಬರುತ್ತೆ, ಬಡ್ಡಿ ಕಟ್ಟೋದಕ್ಕೆ 10 ತಿಂಗಳು ಎಲಿಜಿಬಿಲಿಟಿ ಇದೆ. ಹಾಗಾಗಿ ಈ ಜನವರಿಯಿಂದಲೇ ಕೌಂಟ್ ಆಗುತ್ತೆ, ಜನವರಿ ಫೆಬ್ರವರಿ ಮಾರ್ಚಲ್ಲಿ 3 ಮಂತ್ಸ್ ಆಗುತ್ತೆ, 3 ಮಂತ್ಸ್ನ ನೀವು ಇಲ್ಲಿ ತೊಗೊಂಡಿದ್ದೀರಿ. ಇದೇ ಔಟ್ಸ್ಟ್ಯಾಂಡಿಂಗ್ ಪೇರಿಯಡ್ ಅಂತ ಕರಿತೀವಿ, ಇಲ್ಲ ಅಂದರೆ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಅಂತ ಹೇಳಿ ಕರಿತೀವಿ. ಸೊ ಈ ಎರಡು ವರ್ಡಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. ಈ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಕರೆಕ್ಟಾಗಿ ಬರ್ಕೋಬೇಕಾದ್ರೆ ಡೇಟ್ಗಳು ನಿಮಗೆ ಕರೆಕ್ಟಾಗಿ ಐಡೆಂಟಿಫೈ ಮಾಡಿ ಆ ಮಂತ್ ಕೌಂಟ್ ಆಗುತ್ತಾ ಇಲ್ಲ ಅಂತ ನೋಡಬೇಕು. ಇನ್ನೊಂದು ಇಷ್ಟೆಲ್ಲ ಇದು ಕೆಲವರಿಗೆ ಅರ್ಥ ಆಗಿಲ್ಲ ಅನ್ನೋದು ಯಾರು ಇದ್ದರೆ ಅವ್ರಿಗೆ ಒಂದು ಹಿಂಟ್ಸ್ ಕೊಡ್ತೀವಿ. ಯಾವ ಥರ ಅಂದರೆ ಈಗ 6th ಮಂತ್ ಇದೆ, ಈ ಮಂತಲ್ಲಿ 1ನೇ ತಾರೀಕು ಇದ್ದರೆ ಆ ಮಂತ್ ಕೌಂಟ್ ಆಗುತ್ತೆ. ನೆಕ್ಸ್ಟ್ 9 ಮಂತ್ ಇದೆ, 9 ಮಂತ್ ಕತ್ತಿ ಇದೆ, ಕತ್ತಿ ಇದ್ರೆ ಆ ಮಂತ್ ಕೌಂಟ್ ಮಾಡ್ಬಿಡಿ, ಆ ಮಂತ್ ಬಿಟ್ಟು ನೆಕ್ಸ್ಟ್ ಮಂತಿಂದ ಕೌಂಟ್ ಮಾಡಿ. 30 ಇದ್ರೆ ಕೌಂಟ್ ಮಾಡ್ಬಿಡ್ರಿ ಆ ಮಂತ್ನ, 30 ಬಿಟ್ಟು 1 ಅಂತ ಇದ್ರೆ ಆ ಮಂತ್ನ ಕೌಂಟ್ ಮಾಡಿ. ಸೊ ಈಗ 31 ಇನ್ ಬಿಟ್ವೀನ್ ಯಾವುದು ಕೊಡಲ್ಲ ನಿಮಗೆ ಎಕ್ಸಾಮಲ್ಲಿ, ಅದ್ರ ಮಧ್ಯೆ ಕೊಟ್ಟರೆ ಹೆಂಗೆ ಮಾಡಬೇಕು ಏನು ಹಾಗೆ ಏನಂತ ಕನ್ಫ್ಯೂಷನ್ ಇದ್ರೆ ಅದನ್ನು ತೆಗೆದಾಕ್ರಿ. ಇದರಲ್ಲಿ ನಿಮಗೆ 3 ವೆರೈಟಿ ಬರುತ್ತೆ, ಬಿಗಿನಿಂಗ್ ವಿತ್ಡ್ರಾ ಮಾಡೋದು, ಮಿಡಲ್ ವಿತ್ಡ್ರಾ ಮಾಡೋದು, ಎಂಡ್ ವಿತ್ಡ್ರಾ ಮಾಡೋದು. 1ನೇ ತಾರೀಕು 15ನೇ ತಾರೀಕು ಇಲ್ಲ 30, 31 ಎಂಡ್ ಅಷ್ಟೇ ಕೊಡೋದು ನಿಮಗೆ. ಅದನ್ನು ನಿಮ್ಗೆ ಹೋಗ್ತಾ ಹೋಗ್ತಾ ವೆರೈಟಿ ಕೌಂಟ್ಸ್ಗಳನ್ನ ಮಾಡಿಸ್ಬೇಕಾದ್ರೆ ನಿಮ್ಗೆ ಅರ್ಥ ಮಾಡಿಸ್ತೀನಿ. ಈಗ ಸದ್ಯಕ್ಕೆ ನಾನು ಹೇಳೋದಿಷ್ಟೇ, ಎಕ್ಸಾಂಪಲ್ ಈಗ ಇಲ್ಲಿ 11ನೇ ತಿಂಗಳಲ್ಲಿ 30ನೇ ತಾರೀಕು ವಿತ್ಡ್ರಾ ಮಾಡಿದ್ದಾರೆ, 30 ಇದ್ರೆ ಎಂಡಿಗಿದ್ರೆ ಅಮೌಂಟ್ ಕೌಂಟ್ ಆಗಲ್ಲ, ಅಷ್ಟೇ ಅಷ್ಟು ಲವ್ಜಿಗೆ ಅಂದ್ಕೊಳ್ಳಿ. ಆ ಮಂತ್ ಬಿಡಿ, 11 ಬಿಟ್ಟರೆ ನೆಕ್ಸ್ಟ್ ಇಂದ ನೋಡಬೇಕು 12 ಇಲ್ಲ 1, 2, 3, 4 ಬರ್ತಿದ್ದೇವಲ್ಲ 4. ಈಗ ನೆಕ್ಸ್ಟ್ ಇಲ್ಲಿ ತೊಗೊಳ್ಳಿ 1 ಇದೆ, 1 ಅಂದರೆ ಅಮೌಂಟ್ ಕೌಂಟ್ ಆಗುತ್ತೆ, ಬೆಂಗಿಂಗ್ ಇದ್ರೆ ಕೌಂಟ್ ಆಗುತ್ತಾ? ಅದೇ 1ನೇ ಮಂತ್ ಜನವರಿಯಿಂದ ಕೌಂಟ್ ಆಗ್ತಾರೆ, ಜೋ 1, 2, 3 ಮಂತ್ಸ್ ಕೌಂಟ್ ಆಗುತ್ತೆ, 3 ತೊಗೊಳ್ಳಿ. ಇದಿಷ್ಟು ಇಂಟ್ಸ್, ಆ ಮಂತ್ ಎಂಡಿಗಿದ್ರೆ ಅಮೌಂಟ್ ಬಿಟ್ಟು ನೆಕ್ಸ್ಟ್ ಮಂತಿಂದ ಕೌಂಟ್ ಮಾಡಿ, ಬಿಗಿನಿಂಗೇ ಇದ್ರೆ ಆ ಮಂತಿಂದನೇ ಕೌಂಟ್ ಮಾಡಿ, ಮಿಡಲ್ಲು ಆ ಥರ ಏನಾದರೂ ನಿಮಗೆ ಡೌಟ್ಸ್ಗಳಿದ್ರೆ ಆ ಥರ ನೆಕ್ಸ್ಟ್ ವೆರೈಟಿ ಪ್ರಾಬ್ಲಮ್ಸ್ ಬಂದಾಗ ಕಲಿಸ್ತೀನಿ. ಸದ್ಯಕ್ಕೆ ಇಷ್ಟರಲ್ಲಿ ಈ ಪ್ರಾಬ್ಲಮ್ಸಲ್ಲಿ ಎಷ್ಟು ಹೇಳೋಕ್ಕಾಗುತ್ತೆ ಅಷ್ಟು ಹೇಳ್ತೀನಿ. ಈಗ ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಫಿಲ್ ಆಯಿತು, ನೆಕ್ಸ್ಟ್ ನೀವು ಏನು ಮಾಡಬೇಕು? ಪ್ರಾಡಕ್ಟ್ನ ಕರಿಬೇಕು. ಏನು ಕರಿಬೇಕು? ಪ್ರಾಡಕ್ಟ್. ಹಾಗಾದ್ರೆ ಪ್ರಾಡಕ್ಟ್ನ ಕರಿಬೇಕಾದ್ರೆ ನಿಮಗೆ ಪ್ರಾಡಕ್ಟಿಗೆ ಒಂದು ಫಾರ್ಮುಲಾ ಬರ್ಸಿದೆ, ಅಮೌಂಟ್ ಆಫ್ ಪ್ರೈಸ್ ಇಂಟು ಔಟ್ಸ್ಟ್ಯಾಂಡಿಂಗ್ ಫಿಲ್ ಅಂತ. ಆಗ ಇಲ್ಲೇ ಇದೆ ನೋಡಿ, ಅಮೌಂಟ್ ಆಫ್ ಪ್ರೈಸ್ ಎಷ್ಟಿದೆ? 4,000 ಇದೆ, ಇಂಟು ಔಟ್ಸ್ಟ್ಯಾಂಡಿಂಗ್ ಫಿಲ್ ಎಷ್ಟು? 10 ಇದೆ. ಹಾಗೆ 4,000 × 10 = 40,000. ನೆಕ್ಸ್ಟ್ ಅಮೌಂಟ್ ಆಫ್ ಪ್ರೈಸ್ 6,000 ಇದೆ,
ಅಲ್ಲಿ ಔಟ್ಸ್ಟ್ಯಾಂಡಿಂಗ್ ಪೇಮೆಂಟ್ ಸಿಕ್ಸ್ ಇದೆ, ಸಿಕ್ಸ್ ಇಸ್ ತರ್ಟಿ ಸಿಕ್ಸ್, 36,000 ಆಗುತ್ತೆ, 36,000 ರೂಪಾಯಿ ಆಗುತ್ತೆ, ಆರು 36,000. ನೆಕ್ಸ್ಟ್ 2,000 × 4, 2 4s are 8, 8,000 ಆಗುತ್ತೆ. ನೆಕ್ಸ್ಟ್ 3,000 × 3, 3,000 × 3, 9,000 ಆಗುತ್ತೆ. ಓಕೆನಾ, ಅಲ್ಲಿಗೆ 40,000, 36,000, 8,000, 9,000. ಅಲ್ಲಿ ಪ್ರಾಡಕ್ಟ್ ಬೇಕಂದ್ರೆ ಅವನು ಏನು ಅಮೌಂಟ್ ವಿತ್ಡ್ರಾ ಮಾಡಿದ್ದಾನೆ ಆ ಅಮೌಂಟ್ ಎಷ್ಟು ಮಂತಿಗೆ ಅವನು ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ಗೆ ತಗೋಬೇಕು ಅವನು ಅಂದರೆ ಕ್ಯಾಲ್ಕಿ ಕೌಂಟ್ ಮಾಡ್ಕೊಂಬಲ್ಲ, ಆ ಎಲ್ಲರೂ ಮಲ್ಟಿಪ್ಲೈ ಮಾಡಿದರೆ ಪ್ರಾಡಕ್ಟ್ ಸಿಗುತ್ತೆ. ಈ ಪ್ರಾಡಕ್ಟ್ನ ಟೋಟಲ್ ಮಾಡಿದ್ರೆ ನಿಮಗೆ ಟೋಟಲ್ ಪ್ರಾಡಕ್ಟ್ ಆಗುತ್ತೆ. ಯಾವ ಪ್ರಾಡಕ್ಟ್ ಆಗುತ್ತೆ? ಟೋಟಲ್ ಪ್ರಾಡಕ್ಟ್ ಆಗುತ್ತೆ. ಅದು ಟೋಟಲ್ ಪ್ರಾಡಕ್ಟ್ ಇದನ್ನು ಟೋಟಲ್ ಮಾಡಬೇಕು. ಇಲ್ಲಿ ಟೋಟಲ್ ಮಾಡಿದರೆ ಇಷ್ಟು ಬರುತ್ತೆ ಅಂತ ನೋಡ್ತಾ ಹೋಗುತ್ತೆ. 0006 9 + 15 = 23, 3 + 2 = 7. ನೆಕ್ಸ್ಟ್ 4 + 7 = 8 ಅಲ್ಲ 99 ಸಾವಿರ ಆಗುತ್ತೆ. ಅಲ್ಲಿಗೆ ಎಸ್ ರೈಟ್, 93,000 ಆಗುತ್ತೆ. ಅಲ್ಲಿಗೆ 93,000 ಟೋಟಲ್ ಪ್ರಾಡಕ್ಟ್ ಆಯಿತು. ಈಗ ಈ ಟೋಟಲ್ ಪ್ರಾಡಕ್ಟ್ ಆಯಿತು. ನೆಕ್ಸ್ಟ್ ನೀವೇನು ಮಾಡ್ತೀರಾ, ಟೋಟಲ್ ಪ್ರಾಡಕ್ಟ್ ಆದಮೇಲೆ ಈ ಪ್ರಾಬ್ಲಮ್ಸ್ ಬರ್ಕೊಂಡಿದ್ದೀರಾ, ವರ್ಕ್ ಮಾಡ್ತೀನಿ. ಸೆಕೆಂಡ್ ಸ್ಟೆಪ್ ನಂಬರ್ 1 ಆಯ್ತಾ. ನೆಕ್ಸ್ಟ್ ಸ್ಟೆಪ್ ನಂಬರ್ 2. ಸ್ಟೆಪ್ ನಂಬರ್ 2 ಅಲ್ಲಿ ಏನು? ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್. ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಸರಿ, ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಅಂದರೆ ಇಂಟ್ರೆಸ್ಟ್ ಫಾರ್ಮುಲಾ ಗೊತ್ತಿರ್ಬೇಕು. ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/12. ಟೋಟಲ್ ಪ್ರಾಡಕ್ಟ್ ಈಗ ತಾನೆ ಕಂಡುಕೊಂಡಿದ್ದೀರ, 93,000. ರೇಟ್ ರೇಟಿಂದೇ ಕೊಟ್ಟಿದ್ದಾರೆ, ರಫ್ ಮಾಡಿದ್ರೆ ಬಂದಿದೆ. ಎಷ್ಟು? 8% ಇತ್ತು ಅನ್ಸುತ್ತೆ. ಎಸ್ ರೈಟ್, 8% ಇತ್ತು. 8% ಅಂತ ಆಗಲೇ ಇತ್ತಲ್ವ, ರಫ್ ಮಾಡಿದ್ದೀನಿ. 8% ಪರ್ಸೆಂಟೇಜ್ ಅಂತ ಹಂಡ್ರೆಡ್ ಅಲ್ವಾ, ಡಿವೈಡ್ ಬೈ 100, 8/100 ಅಂತ ತಗೋಬೇಕು ಪರ್ಸೆಂಟೇಜ್ ಅಂತ. 1/12 ಫಿಕ್ಸ್ ಇರುತ್ತೆ. ಸೊ ಇಷ್ಟು ನೀವು ಮಲ್ಟಿಪ್ಲೈ ಮಾಡಿ ನೋಡಿದಾಗ ನಿಮಗೊಂದು ಅಮೌಂಟ್ ಬರುತ್ತೆ, ಅದು 620. ಈ 620 ಟೋಟಲ್ ಆಗಿ ಅಜಯನನ್ನು ಇಷ್ಟೆಲ್ಲ ಅಮೌಂಟ್ನ ವಿತ್ಡ್ರಾ ಮಾಡಿದ್ದಕ್ಕೆ, ಇಷ್ಟೆಲ್ಲ ಮಂದಿ ಯೂಸ್ ಮಾಡ್ಕೊಳ್ಳೋದಕ್ಕೆ, ಇಷ್ಟು ಇಂಟ್ರೆಸ್ಟ್ನ ಬಿಸ್ನೆಸ್ಗೆ ಪೇ ಮಾಡಬೇಕು ಅಂತ ಅರ್ಥ ಮಾಡ್ಕೊತೀವಿ. ಅದು ಅಮೌಂಟ್ ಎಷ್ಟು? 620. ಎಷ್ಟು? 620. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಈ ಪ್ರಾಬ್ಲಮ್ಸ್ ಅರ್ಥ ಆದರೆ ನೆಕ್ಸ್ಟ್ ವೆರೈಟಿ ಪ್ರಾಬ್ಲಮ್ಸ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗಬೇಕು. ಸೊ ಆಗ ನೆಕ್ಸ್ಟ್ ವೆರೈಟಿ ಪ್ರಾಬ್ಲಮ್ಸ್ ಯಾವ ಥರ ಇರುತ್ತೆ ಅಂತೇಳಿ ಒಂದು ಕ್ವಶನ್ಸ್ನ ನಾನು ಬೋರ್ಡ್ ಮೇಲೆ ಬರಿತೀನಿ, ವೇಟ್ ಮಾಡಿ. ಹಾಗಾದ್ರೆ ನೆಕ್ಸ್ಟ್ ವೆರೈಟಿ ಪ್ರಾಬ್ಲಮ್ಸ್ನ ಬೋರ್ಡ್ ಮೇಲೆ ಬರ್ತಿದ್ದೀನಿ. ಹಾಗಾದ್ರೆ ನೆಕ್ಸ್ಟ್ ವೆರೈಟಿ ಪ್ರಾಬ್ಲಮ್ಸ್ ಬಂದಾಗ, ರವಿ ಅಂಡ್ ರಾಜು ಆರ್ ಪಾರ್ಟ್ನರ್ ಶೇರಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಇನ್ ದ ರೇಷಿಯೋ ಆಫ್ 3:2. ರವಿ ಮತ್ತು ರಾಜು ಇಬ್ಬರು ಪಾರ್ಟ್ನರ್ಸ್ ಇದಾರಂತೆ. ಆ ಪಾರ್ಟ್ನರ್ಸು ಪ್ರಾಫಿಟ್ ಅಂಡ್ ಲಾಸ್ ಏನೇ ಆದ ಬಿಸ್ನೆಸ್ಸಲ್ಲಿ ಈ 3:2 ರೇಷಿಯೋಲ್ಲಿ ಹಂಚ್ಕೊತೀನಿ ಅಂತ ಹೇಳಿದ್ದಾರೆ. ಹಾಗೆ ಈ 3:2 ಅಂದರೆ ಯಾವ ರೀತಿ ಹಂಚ್ಕೊತಾರೆ ಏನು ಅಂತೇಳಿ ಈ ಪ್ರಾಬ್ಲಮ್ಸಲ್ಲಿ ನಮಗೇನು ಯೂಸ್ ಆಗಲ್ಲ. ಅದು ನಾನು ನಿಮಗೆ ಲೇಟರಾಗಿ ಯಾವ ಟಾಪಿಕ್ಗೆ ರಿಕ್ವೈರ್ಮೆಂಟ್ ಇರುತ್ತೆ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನಮ್ಮ ಟಾಪಿಕ್ಕು ಇಂಟ್ರೆಸ್ಟ್ ಡ್ರಾಯಿಂಗ್ಸ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಯಾವ ಇನ್ಫಾರ್ಮೇಷನ್ ಬೇಕೋ ಅಷ್ಟನ್ನು ನಾವು ನೋಡ್ಕೋಬರುತ್ತೆ. ರವಿ ಡ್ರೀಮ್, ಆದರೆ ರವಿ ಬಂದು ರವಿ ಅನ್ನೋ ಪರ್ಸನ್ ಇದ್ದಾರೆ. ಡ್ರೀಮಿಂಗ್, ಡ್ರೀಮ್ ಅಂದರೆ ಅಮೌಂಟ್ನ ವಿತ್ಡ್ರಾ ಮಾಡೋದು, ಬಿಸ್ನೆಸ್ಸಲ್ಲಿ ಇರುವಂಥ ಅಮೌಂಟ್ನ ತಗೊಳ್ಳೋದು, ಅದೇ ಡ್ರಾಯಿಂಗ್ಸ್. ಅದನ್ನು ಡ್ರೀಮ್ ಅಂತಾರೆ, ವಿತ್ಡ್ರಾನ್ ಅಂತಾರೆ. ಓಕೆನಾ, ಹಾಗಾಗಿ ನೆನ್ಪಿಟ್ಕೊಡಿ. ಡ್ರೀಮ್, ರವಿ ಡ್ರೀಮ್, ರವಿ ಬಿಡಿಸ್ಕೊತಾ ಇದ್ದಾರೆ, ರವಿ ತಗೊಳ್ತಾ ಇದ್ದಾರೆ. ತಗೊಳ್ಳೋದು ಏನೋ ಅಮೌಂಟ್, ಅಮೌಂಟ್ ಏನಂತ ಡ್ರಾಯಿಂಗ್ಸ್ ಅಂತ ಕರಿ. ಆ ರವಿ ಏನು ಅಮೌಂಟ್ ವಿತ್ಡ್ರಾ ಮಾಡ್ತಿದ್ದಾರೆ, ರೆಗ್ಯುಲರ್ಲಿ ರೆಗ್ಯುಲರಾಗಿ ವಿತ್ಡ್ರಾ ಮಾಡ್ತಾ ಇದ್ದಾರಂತೆ. ಡ್ರೀಮ್ ರೆಗ್ಯುಲರಾಗಿ ವಿತ್ಡ್ರಾ ಮಾಡ್ತಿದ್ದಾರೆ. ಎಷ್ಟು? 800 rupees. ಹಾಗೆ ರವಿ ರೆಗ್ಯುಲರಾಗಿ ವಿತ್ಡ್ರಾ ಮಾಡ್ತಾ ಇದ್ದಾರೆ. ಆನ್ ಫಸ್ಟ್ ಆಫ್ ಎವ್ರಿ ಮಂತ್, ಫಸ್ಟ್ ಆಫ್ ಎವ್ರಿ ಮಂತ್, ಇದೇ ಇಂಪಾರ್ಟೆಂಟು. ಫಸ್ಟ್ ಆಫ್ ಎವ್ರಿ ಮಂತ್ ಅಂದರೆ ಪ್ರತಿ ತಿಂಗಳ ಮೊದಲನೇ ದಿನ, ಪ್ರತಿ ತಿಂಗಳ ಮೊದಲನೇ ದಿನ ರವಿ ಅಮೌಂಟ್ನ ವಿತ್ಡ್ರಾ ಮಾಡ್ತಾ ಇದ್ದಾನೆ. ಆದರೆ ಪ್ರತಿ ತಿಂಗಳ ಮೊದಲನೇ ದಿನ ಅಂದರೆ ಸೊ ಪ್ರತಿ ಮಂತಲ್ಲೂ ಫಸ್ಟ್ ಡೇಟಿಗೆ ಬರುತ್ತೆ. ಎಷ್ಟು ಅಮೌಂಟ್ ವಿತ್ಡ್ರಾ ಮಾಡ್ತಾನೆ? 800 ಎಲ್ಲ ಕಡೆ 800 ಇರುತ್ತೆ ನೋಡಿ. ಅವರು ಹಾಗೆ ಲಾಸ್ಟ್ ರೌಂಡ್ಸ್ ಅಬ್ಸರ್ವ್ ಮಾಡಿ ಬೇರೆ ಬೇರೆ ಅಮೌಂಟ್ ಕೊಟ್ಟಿದ್ರು. ಇಲ್ಲಿ ಒಂದೇ ಅಮೌಂಟು ಪ್ರತಿ ಮಂತು, ಪ್ರತಿ ಮಂತ್ ಬಿಗಿನಿಂಗ್ ವಿತ್ಡ್ರಾ ಮಾಡ್ತಾನೆ ಅಂತ ಒಂದೇ ಸೆಂಟೆನ್ಸಲ್ಲಿ ಕಂಪ್ಲೀಟ್ ಮಾಡಿಬಿಟ್ಟಿದ್ದಾರೆ ರೌಂಡ್ಸ್ನ ಫಾರ್ 6 months. ಆದರೆ ಪ್ರತಿ ಮಂತಿನ ಮೊದಲೇ ದಿನ ಏನು ಅಮೌಂಟ್ 800 ವಿತ್ಡ್ರಾ ಮಾಡ್ತಾನೆ ಅಂತ ಹೇಳಿದಾರಲ್ಲ ರವಿ, ಟೋಟಲ್ ಎಲ್ಲಿ ಮಟ್ಟ ವಿತ್ಡ್ರಾ ಮಾಡ್ತಾನೆ ಅಂದರೆ 6 months ಮಟ್ಟ ಮಾಡ್ತಾರೆ. 6 times ಅಂತೇಳಿ, 6 months ಮಟ್ಟ ಅಂದ್ರೆ ಏನು? 6 times. ಹಾಗಾದ್ರೆ 6 months ಮಟ್ಟ ವಿತ್ಡ್ರಾ ಮಾಡ್ತಾರಲ್ಲ, ಎಂಡಿಂಗ್ 30th September 2013. ಹಾಗಾದ್ರೆ ಬಿಸ್ನೆಸ್ಸಿಗೆ ಏನಾಗ್ತಿರೋದು? ಸೆಪ್ಟೆಂಬರ್ 30 ಅಂತ ಹೇಳಿದ್ದಾರೆ. ಇದು ಇಂಪಾರ್ಟೆಂಟ್ ನೋಡಿ. ಲಾಸ್ಟ್ ಪ್ರಾಬ್ಲಮ್ಸ್ ಅಬ್ಸರ್ವ್ ಮಾಡಿದಾಗ
ಬಿಸ್ನೆಸ್ ಮಾರ್ಚ್ ಗೆ ಎಂಡ್ ಆಗಿತ್ತು. ಆದ್ರೆ ಈ ಪ್ರಾಬ್ಲಮ್ಸ್ ಅಲ್ಲಿ ಸೆಪ್ಟೆಂಬರ್ 2013 ಗೆ ಎಂಡ್ ಆಗಿದೆ. ಅಂದ್ರೆ ವರ್ಷದಲ್ಲಿ 12 ತಿಂಗಳು ಬಿಸ್ನೆಸ್ ನಡೆದಿಲ್ಲ, ವರ್ಷದಲ್ಲಿ 12 ತಿಂಗಳು ಅರ್ಧ ಆಫ್ 6 ಮಂತ್ ಅಷ್ಟೇ ನಡೆದಿದೆ. ಅದಕ್ಕೆ ಹೇಳಿರೋದು 800 rupees ನ 6 ಟೈಮ್ ವಿತ್ಡ್ರಾ ಮಾಡಿದ್ದಾನೆ ಅಂದಾಗ ಅಲ್ಲಿ ಬಿಸ್ನೆಸ್ ಇಲ್ಲಿ ಎಂಡ್ ಆಗ್ತಿರೋದು 30 September ಅಂತೇಳಿ ಇದಕ್ಕೆ ಏನ್ ರೆಕಾರ್ಡ್ ಮುಟ್ಟಿದೆ ಅಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನೋಡಿ. ಇಷ್ಟೇ ಮೇಲಿಂದ ಕೆಳಗಡೆ ಬಿಟ್ ಮೇನ್ ಇದೆ. ರವಿ ವಿತ್ಡ್ರೂ ವಿತ್ಡ್ರಾ ವಿತ್ಡ್ರೂ ಡ್ರೀವ್ ಅಂತ ಏನು ವರ್ಡ್ ಯೂಸ್ ಮಾಡಿದ್ದಾರೆ, ರವಿ ಡ್ರೀವ್ ಮಾಡ್ತಿರೋದು ರೆಗ್ಯುಲರ್ ಆಗಿ 800 rupees. ಆ 800 rupees ರೆಗ್ಯುಲರ್ಲಿ ಅಂದ್ರೆ ಎವ್ರಿ ಮಂತ್ ಅಂತ ಹೇಳಿದೆ. ಎವ್ರಿ ಮಂತ್ ಅಂದ್ರೆ ಅದು ಎವ್ರಿ ಮಂತ್ ಇನ ಬಿಗಿನಿಂಗ್ ಅಂದ್ರೆ ಮೊದಲನೇ ದಿನ. ಈಗ ಬಿಸ್ನೆಸ್ ಸ್ಟಾರ್ಟ್ ಆಗಿದೆ ಯಾವಾಗ? ಏಪ್ರಿಲ್ ಮೊದಲೇ ದಿನ. ಏಪ್ರಿಲ್ ಅಂದ್ರೆ ಮೇ ಮೊದಲೇ ದಿನ. ನೆಕ್ಸ್ಟ್ ಜೂನ್ ಜುಲೈ ಆಗಸ್ಟ್ ಎಲ್ಲಿ ಮಟ್ಟ ಬಿಸ್ನೆಸ್ ಎಂಡ್ ಆಗುತ್ತೆ? ಸೆಪ್ಟೆಂಬರ್ ಅಲ್ಲಿ 6 ಮಂತ್ ವಿತ್ಡ್ರಾ ಮಾಡಿದ್ರೆ 6 ಟೈಮ್ ಬರ್ಕೋಬೇಕು. ಹಾಗಾದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ ಬರೀತಾ ಹೋಗ್ತೀನಿ. ಬಿಸ್ನೆಸ್ ಸ್ಟಾರ್ಟ್ ಆಗಿದೆ ಯಾವಾಗ? ಏಪ್ರಿಲಲ್ಲಿ ವಿತ್ಡ್ರಾ ಮಾಡ್ತೇವೆ. ನೆಕ್ಸ್ಟ್ ಏಪ್ರಿಲ್ ಅಂದ್ರೆ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಇಲ್ಲಿಗೆ ಲಾಸ್ಟ್ ಮಾಡ್ಬೇಕು. ಮತ್ತೆ ಸೆಪ್ಟೆಂಬರ್ ಆದ್ಮೇಲೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಅಂತ ಬರ್ಕೋಬಾರ್ದು. ಸೆಪ್ಟೆಂಬರ್ ಬಿಸ್ನೆಸ್ ಕ್ಲೋಸ್ ಆಗ್ತೈತಿ. ಟೋಟಲ್ ಎಷ್ಟು ಟೈಮ್ ವಿತ್ಡ್ರಾ ಮಾಡ್ತಾನೆ? 6 times 6 months. 1, 2, 3, 4, 5, 6 ಟೈಮ್ ವಿತ್ಡ್ರಾ ಮಾಡ್ತಾ ಇದ್ದಾರೆ. ಆದರೆ 6 ಟೈಮ್ ಇರೋದ್ರಿಂದ ನಾವು ಇಲ್ಲಿ ಬಿಸ್ನೆಸ್ ಆಗಿದೆ ಏಪ್ರಿಲ್ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ಅಬ್ಸರ್ವ್ ಮಾಡಿ ನಾನು ಇಲ್ಲಿ ಬರಿತಾ ಹೋಗ್ತೀನಿ. ಏಪ್ರಿಲ್ ಅಂದ್ರೆ ಪ್ರತಿ ತಿಂಗಳ ಮೊದಲೇ ದಿನ ಅಂತ. ಫಸ್ಟ್ 1, 4, 2013 ಏಪ್ರಿಲ್ ಮೊದಲೇ ದಿನ. ನೆಕ್ಸ್ಟ್ ಏಪ್ರಿಲ್ ಅಂದ್ರೆ 4 ನೆಕ್ಸ್ಟ್ 4 ಅಂದ್ರೆ 5, 6, 7, 8, 9, 10 ಎಷ್ಟು ಮಂತ್ ಇರಬೇಕು? 6 ಮಂತ್ ಇರಬೇಕು. 1, 2, 3, 4, 5, 6 ನಾನು ನೋಡಿ ಜಾಸ್ತಿ ಬರ್ಕೊಂಡಿದ್ದೆ ಮಿಸ್ ಆಗಿ. ಹಾಗಾಗಿ ನಮ್ಗೆ ಗೊತ್ತಿರಬೇಕು ಸೆಪ್ಟೆಂಬರ್ ಅಂದ್ರೆ ಯಾವ 9ನೇ ತಿಂಗಳು ಅಂತೇಳಿ. ಆ ಟೈಮ್ ಬರ್ಕೋಬೇಕು. ಏಪ್ರಿಲ್ ಇಂದ ಸ್ಟಾರ್ಟ್ ಆಗಿ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅದರ ನಂಬರ್ ಬರ್ತದೆ. ಏಪ್ರಿಲ್ ಅಂದ್ರೆ 4 ಅಲ್ವಾ, 4ನೇ ತಿಂಗಳಲ್ಲಿ ಏಪ್ರಿಲ್. 4, 5, 6, 7, 8, 9 ಸರಿ ಇಷ್ಟು ಮಂತ್ 6 times ಬರ್ಕೊಂಡಿದ್ದೀನಿ. ಪ್ರತಿ ತಿಂಗಳು ಯಾವಾಗ? 1ನೇ ತಾರೀಕು ಮೊದಲನೇ ದಿನ ಅಂದ್ರೆ 1 ಅಲ್ಲಿ 1ನೇ ತಾರೀಕು ಮೊದಲನೇ ದಿನ 1 ಬರ್ತೀವಿ. ಹಾಗೆ 1ನೇ ತಾರೀಕು 4ನೇ ತಿಂಗಳು 1ನೇ ತಾರೀಕು 5ನೇ ತಿಂಗಳು 1ನೇ ತಾರೀಕು 6ನೇ ತಿಂಗಳು 1ನೇ ತಾರೀಕು 7ನೇ ತಿಂಗಳು 1ನೇ ತಾರೀಕು 8ನೇ ತಿಂಗಳು 1ನೇ ತಾರೀಕು 9ನೇ ತಿಂಗಳು ಇವೆಲ್ಲವೂ ಯಾವ ಇಸ್ಟೇಜ್ ಬರುತ್ತೆ? 2013 ಅಲ್ಲೇ ಬರುತ್ತೆ. ಹಾಗೆ ಲಾಸ್ಟ್ ಪ್ರಾಬ್ಲಮ್ಸ್ ಅಲ್ಲಿ ಅಬ್ಸರ್ವ್ ಮಾಡಿದಾಗ ಡೇಟ್ ಅವರೇ ಕೊಟ್ಟಿದ್ರು. ಆದರೆ ಈ ಪ್ರಾಬ್ಲಮ್ಸ್ ಈ ಡೇಟ್ ಕೊಟ್ಟಿಲ್ಲ. ಡೇಟ್ನ ನೀವು ಕರೆಕ್ಟಾಗಿ ಬರ್ಕೊಳ್ಳೋದು ಕಲಿತ್ರೆ ಪ್ರಾಬ್ಲಮ್ಸು ಭಾಳ ಈಸಿ ಇರುತ್ತೆ. ಇದು ಇಂಪಾರ್ಟೆಂಟು, ಭಾಳ ಕೇರ್ಫುಲ್ ಆಗಿರಿ. ಈ ಥರ ಡೇಟ್ ಬರ್ಕೊಳ್ಳೋಂಥ ಪ್ರಾಬ್ಲಮ್ಸ್ಗಳು ಈ ಮೆಥಡ್ ಪ್ರಾಡಕ್ಟ್ ಮೆಥಡಿಗೆ ಅಷ್ಟೇ ಅಲ್ಲದೆ ನೆಕ್ಸ್ಟ್ ಮೆಥಡ್ ಆವ್ರೇಜ್ ಪ್ರಿಂಟ್ ಮೆಥಡಿಗೂ ಭಾಳ ಯೂಸ್ಫುಲ್ ಆಗುತ್ತೆ. ಹಾಗಾಗಿ ಇದ್ರ ಕಡೆ ಕಾನ್ಸಂಟ್ರೇಷನ್ ಜಾಸ್ತಿ ಕೊಡಬೇಕಾಗುತ್ತೆ. ಹಾಗಾದ್ರೆ ನಾನು ಈಗ ಬರೆದಿರೋಂಥ ಡೇಟ್ಗಳು ಅರ್ಥ ಆಗಿದೆ ಅಂತ ಹೇಳಿದ್ದೀನಿ. ಸೊ ಆಗ ದೇವಸ್ಥೆ ಇಟ್ಟು ಹೋದ್ರೆ ಅಲ್ಲಿ ಏನು ರವಿ ಅಂದರೆ ರವಿ ಬಿಸ್ನೆಸ್ ಸ್ಟಾರ್ಟ್ ಆಗೋ ಏಪ್ರಿಲಿಂದ ಹಿಡಿದು 6 times ಅಂದರೆ ಸೆಪ್ಟೆಂಬರ್ ಬಿಸ್ನೆಸ್ ಕ್ಲೋಸ್ ಆಗೋ ಮಟ್ಟ ಪ್ರತಿ ಮಂತಿನ ಬಿಲ್ಲಿಂಗ್ 1ನೇ ತಾರೀಕಿಗೆ. ಸೊ ಎಷ್ಟು ಅಮೌಂಟ್ ವಿತ್ಡ್ರಾ ಮಾಡ್ತಿದ್ದಾರೆ? 800. ಆದರೆ ಕೊಟ್ಟಿರೋ ಅಮೌಂಟ್ ಒಂದೇ. ಆ ಅಮೌಂಟ್ ಎಲ್ಲ ಮಂತಲ್ಲೂ ಸೇಮ್ ವಿತ್ಡ್ರಾ ಮಾಡ್ತಿದ್ದಾರೆ. ಈ ಮಂತಲ್ಲಿ ಬೇರೆ ಅಮೌಂಟ್, ಆ ಮಂತಲ್ಲಿ ಬೇರೆ ಅಮೌಂಟ್ ಅಂತ ಲಾಸ್ಟ್ ಮಂತ್ ನೋಡಿದ್ವಲ್ಲ ಆ ಥರ ಕೊಟ್ಟಿಲ್ಲ. ಎಲ್ಲ ಮಂತಲ್ಲೂ ಮೊದಲನೇ ದಿನ 800 ವಿತ್ಡ್ರಾ ಮಾಡ್ತಾ ಇದ್ದಾನೆ. ಇದು ನಮಗೆ ಭಾಳ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಓಕೆನಾ? ಇದಾದ್ಮೇಲೆ ನೆಕ್ಸ್ಟ್ ಮುಂದೆ ನಾವು ಪ್ರಾಬ್ಲಮ್ಸ್ನ ನೋಡ್ತಾ ಹೋದಾಗ ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಪ್ರೈಸ್ನ ಮಾಡಿ ಅಲ್ಲಿದ್ದು ಅದು 8% 8% ಅಲ್ಲಿ ಪ್ರಾಡಕ್ಟ್ ಮೆಥಡ್ ಅಂತ ಹೇಳಿದ್ದಾರೆ. ಓಕೆ, ಅಲ್ಲಿ 8% ಅಪ್ಲಿಕೇಬಲ್ ಮಾಡಿಕೊಂಡು ನಾವು ಇಂಟ್ರೆಸ್ಟ್ ಆನ್ ಪ್ರೈಸ್ನ ಕ್ಯಾಲ್ಕುಲೇಟ್ ಮಾಡೋದಂತೆ. ಆ ಕ್ಯಾಲ್ಕುಲೇಷನ್ಗೋಸ್ಕರ ಈಗಾಗಲೇ ಎಲ್ಲ ಇನ್ಫಾರ್ಮೇಷನ್ ನಾವು ಆಲ್ರೆಡಿ ಬರ್ಕೊಂಡಿದ್ದೀವಿ. ಇವೆಲ್ಲ ಇನ್ಫಾರ್ಮೇಷನ್ ಲಾಸ್ಟ್ ಪ್ರಾಬ್ಲಮ್ಸ್ ಅವರೇ ಕೊಟ್ಟಿದ್ರು. ಬಟ್ ಈ ಪ್ರಾಬ್ಲಮ್ಸ್ ನಾವು ಬರ್ಕೋಬೇಕು, ಅದು ಕೇರ್ಫುಲ್ ಆಗಿ ಬರ್ಕೋಬೇಕು, ಅದು ಇಂಪಾರ್ಟೆಂಟ್. ಈಗ ಔಟ್ಸ್ಟ್ಯಾಂಡಿಂಗ್ ಪಿಲ್ ಬೇಕು. ಹಾಗಾದ್ರೆ ಈ ಔಟ್ಸ್ಟ್ಯಾಂಡಿಂಗ್ ಪಿಲ್ನ ಕ್ಯಾಲ್ಕುಲೇಟ್ ಮಾಡ್ತೋಗಂತೆ. ಈಗ ಔಟ್ಸ್ಟ್ಯಾಂಡಿಂಗ್ ಪಿಲ್ ಕ್ಯಾಲ್ಕುಲೇಟ್ ಮಾಡ್ತೋದಾಗ ಫಸ್ಟ್ ಅಮೌಂಟ್ ವಿತ್ಡ್ರಾ ಮಾಡಿದ ಯಾವಾಗ? ಏಪ್ರಿಲ್ ಮೊದಲೇ ದಿನ. ಹಾಗಾದ್ರೆ ಏಪ್ರಿಲ್ ಮೊದಲೇ ದಿನ ವಿತ್ಡ್ರಾ ಮಾಡಿದ್ದಾರೆ ಅಂದರೆ ಆ ಏಪ್ರಿಲ್ ಮೊದಲೇ ದಿನ ಇರೋದ್ರಿಂದ ಆ ಮಂತಿಗೆ ಇಂಟ್ರೆಸ್ಟ್ ಪೇ ಮಾಡಬೇಕಾಗುತ್ತೆ. ಆದರೆ ಅಮೌಂಟ್ ಕೌಂಟ್ ಆಗುತ್ತೆ. ಹಾಗಾದ್ರೆ ಈ ಮಂತಿಂದ ಎಲ್ಲಿ ಮಟ್ಟ? ಸೆಪ್ಟೆಂಬರ್ ಮಟ್ಟ. ಮತ್ತು ಮಾರ್ಚ್ ಮಟ್ಟ ಅಲ್ಲ, ಬಿಸ್ನೆಸ್ ಕ್ಲೋಸ್ ಆಗಿ ಸೆಪ್ಟೆಂಬರ್ ಮಟ್ಟ ಆಗೋದ್ರಿಂದ ಏಪ್ರಿಲಿಂದ ಹಿಡಿದು ಸೆಪ್ಟೆಂಬರ್ ಮಟ್ಟ. ಹಾಗಾದ್ರೆ 1, 2, 3, 4, 5, 6 ಸಿಕ್ಸ್ ಮಂತಿಗೆ 800 rupees ಯೂಸ್ ಆಗಿದೆ ಅಂತೇಳಿ ಔಟ್ಸ್ಟ್ಯಾಂಡಿಂಗ್ ಪಿಲ್ ನಾವು ತಗೊಂಡಿದ್ದೀವಿ. ನೆಕ್ಸ್ಟ್ 5 ಅಂದರೆ ಏನು? ಮೇ 5ನೇ ತಿಂಗಳು ಮೇ ಅಲ್ಲ. ಮೇ ಯಾವಾಗ ವಿತ್ಡ್ರಾ ಮಾಡ್ತಿದ್ದಾರೆ? ಬಿಗಿನಿಂಗ್. ಅಂದರೆ ಮೇ ಬಿಗಿನಿಂಗ್ ವಿತ್ಡ್ರಾ ಮಾಡೋದ್ರಿಂದ ಬಿಗಿನಿಂಗಿಂದ ಹಿಡಿದು 8 ಮಟ್ಟ ಆ ಅಮೌಂಟ್ ಮೇ ಮಂತಲ್ಲಿ ಯೂಸ್ ಆಗಿರುತ್ತೆ. ಅಂದರೆ ಆ ಅಮೌಂಟ್ ಈ ಮಂತಿಗೆ ಕೌಂಟ್ ಆಗುತ್ತೆ. ಅಂದರೆ ಬಿಗಿನಿಂಗ್ ಇದ್ರೆ ಈ ಮಂತ್ ತೊಗೋಬೇಕಂತ ನಿಮಗೂ ಗೊತ್ತಿದೆ. ಅಂದರೆ ಈ ಮಂತಿಂದ ಸೆಪ್ಟೆಂಬರ್ ಮಟ್ಟ 1, 2, 3, 4, 5. ನೆಕ್ಸ್ಟ್ 6 ಅಂದರೆ ಜೂನ್ ತಿಂಗಳಲ್ಲಿ ಬಿಗಿನಿಂಗ್ ವಿತ್ಡ್ರಾ ಮಾಡೋದ್ರಿಂದ ಜೂನ್ ತಿಂಗಳಿಗೆ ನಾವು ಕ್ಯಾಲ್ಕುಲೇಷನ್ಗೆ ಆ ಮಂತ್ ತೊಗೋಬೇಕು. 1, 2, 3, 4 ಮಂತ್ಸ್ ತೊಗೋಬೇಕು. ನೆಕ್ಸ್ಟ್
ಎಲ್ಲದೂ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ಫಸ್ಟ್ ಎಷ್ಟು ಇತ್ತು 6 ಇತ್ತಪ್ಪ, ಇದು ಕರೆಕ್ಟ್ ಆಗಿ ಬರ್ಕೊಂಡು ನೆಕ್ಸ್ಟ್ 6 ಅಲ್ಲಿ 1 ಕಮ್ಮಿ ಮಾಡಿದ್ರೆ 5, 5 ಅಲ್ಲಿ 1 ಕಮ್ಮಿ ಮಾಡಿದ್ರೆ 4, 4 ಅಲ್ಲಿ 1 ಕಮ್ಮಿ ಮಾಡಿದ್ರೆ 3, 3 ಅಲ್ಲಿ 1 ಕಮ್ಮಿ ಮಾಡಿದ್ರೆ 2, 2 ಅಲ್ಲಿ 1 ಕಮ್ಮಿ ಮಾಡಿದ್ರೆ 1. ಅಲ್ಲಿಗೆ 1 2 3 4 5 ರಿವರ್ಸ್ ನೋಡಿದ್ರೆ 6 ಫಂತ್ ಇರುತ್ತೆ, ಅದು ರಿವರ್ಸ್ ಇರೋದನ್ನ ನಾವು ಸ್ಟ್ರೈಟ್ ಆಗಿ ಬರೆದಾಗ 6 5 4 3 2 1 ಈ ಥರ ಔಷಧಿ ಮಂತ್ ಔಷಧಿ ಬಿಲ್ ಬರುತ್ತೆ. ಇನ್ನು ಆಶ್ಯೂ ನಿಮಗೆ ಗೊತ್ತಿದೆ, ಇದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿ ಫಿರ್ ಪ್ರಾಡಕ್ಟ್ ಬೇಕು, ಪ್ರಾಡಕ್ಟ್ ಬೇಕಂದ್ರೆ ನೀವು ನೀವು ಕ್ಯಾಲ್ಕುಲೇಷನ್ಸ್ ಮಾಡ್ತಾ ಹೋಗ್ತೀರಾ, ಕ್ಯಾಲ್ಕುಲೇಷನ್ಸ್ ಮಾಡ್ತಾ ಹೋದಾಗ ನಿಮಗೆ ಎಷ್ಟು ಅಮೌಂಟು ಏನಂತ ಗೊತ್ತಾಗುತ್ತೆ. ಹಾಗಾದ್ರೆ ಕ್ಯಾಲ್ಕುಲೇಷನ್ ಮಾಡ್ತಾ ಹೋದಾಗ ಫಸ್ಟ್ 8 ಆದರೆ 45, 8 6 48, 48 48 ಬಂದರೆ 2 0 2 0 ತಗೋ, ಓಕೆನಾ. ನೆಕ್ಸ್ಟ್ 8 5 ಇಸ ಎಷ್ಟು 40 ಅಪ್ಪ, 8 ಇದೆ 40, 8 8 ಇದೆ 40, 40 ಇಲ್ಲಿ 2 0 ಬರ್ಕೊಡಿ. ಇಲ್ಲ ನಿಮ್ಗೆ ಏನು ಗೊತ್ತಾಗಲಿಲ್ಲ ಈಸಿ, ನೀವು ಕೆಲಸದಲ್ಲೇ ಮಾಡ್ತೀರಾ, ಆದ್ರೆ ಹೇಳೋದಾದ್ರೆ ಇಲ್ಲಿ ನೋಡಿ 8 ಅಲ್ಲ 8, 8 ಅಲ್ಲ 16, 8 ಮೂಲ 24, 8 ಹಾಕಂದ್ರೆ 32, 8 ಇದೆ 40, 8 ಆದರೆ 48. ಅದೇ ಎಲ್ಲ ಕಡೆ ಎಷ್ಟು ಸೀರೋ ಇದೆ, 2 ಎರಡು ಸೀರೋ ಇದೆ, 2 ಡಬಲ್ 0. ಅದನ್ನೇ 8 ಮುಗಿ ಉಲ್ಟಾ ಬರೋದು, 8 ಆರು 48, 8 ಇದೆ 40, 8 ಹಾಕಂದ್ರೆ 32, 8 ಮೂಲ 24, 8 ಎರಡು 16, 8 ಅಲ್ಲ 8. ಇಂಗ್ಲೀಷ್ ಮೇಡಮ್ ಏಟ್ ಸರ್ 16 ಆ ಥರ ಇಂಗ್ಲೀಷಲ್ಲಿ ಹೇಳ್ಕೊಂಡು ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಡಿ, ನಾನು ಎಲ್ರಿಗೂ ಅರ್ಥ ಆಗಲಿ ಅಂತ ಕನ್ನಡದಲ್ಲಿ ಹೇಳಿದ್ದೀನಿ. ಇದಿಷ್ಟು ನಾವು ಕ್ಯಾಲ್ಕುಲೇಷನ್ ಮಾಡಿದಂಥದ್ದು. ಈ ಕ್ಯಾಲ್ಕುಲೇಷನ್ ನಿಮ್ಗೆ ಗೊತ್ತಿದೆ ಪ್ರಾಡಕ್ಟ್ ಟೋಟಲ್ ಮಾಡಬೇಕು, ಈ ಟೋಟಲ್ ಪ್ರಾಡಕ್ಟ್ ಮಾಡಿದಾಗ 16,800 ಬರುತ್ತೆ. ಎಷ್ಟು ಬರುತ್ತೆ? 16,800 ಬರುತ್ತೆ. ಈ 16,800 ಟೋಟಲೇ ನಾವು ಏನಂತ ಕರಿಬೇಕು, ಪ್ರಾಡಕ್ಟ್ನ ಟೋಟಲ್ ಪ್ರಾಡಕ್ಟ್ ಅಂತ ಕರಿತೀವಿ. ಅದಕ್ಕೆ ನಾವು ಎಡಿಂಗ್ ಕೊಟ್ಟಿರೋದು ಸ್ಟೆಪ್ ನಂಬರ್ 1, ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಪ್ರಾಡಕ್ಟ್ ಅಂತ. ಅದಕ್ಕೆ ಟೋಟಲ್ ಪ್ರಾಡಕ್ಟ್ ಸಿಗ್ತಾ, ಟೋಟಲ್ ಪ್ರಾಡಕ್ಟ್ ಸಿಕ್ಕಮೇಲೆ ನಿಮ್ಗೆ ನೆಕ್ಸ್ಟ್ ಗೊತ್ತಿದೆ ಏನು ಹೇಳೋ ಅವಶ್ಯಕತೆ ಇದೆ. ಫಾರ್ಮುಲಾ ಹಾಕಿ, ಸೆಕೆಂಡ್ ಸ್ಟೆಪ್ ಇನ್ ಬರಲಿ, ಸ್ಟೆಪ್ ನಂಬರ್ 2. ಸ್ಟೆಪ್ ನಂಬರ್ 2 ಅಲ್ಲಿ ಏನು ಮಾಡ್ತೀರಾ, ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್, ಓಕೆನಾ. ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡ್ತೀರಾ. ಆದರೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಇಂಟ್ರೆಸ್ಟ್ ಫಾರ್ಮುಲಾ ಏನು, ಇಂಟ್ರೆಸ್ಟ್ ಪ್ರಾಡಕ್ಟ್, ಇಂಟ್ರೆಸ್ಟ್ ಫಾರ್ಮುಲಾ ಫಸ್ಟ್ ಪ್ರಾಡಕ್ಟ್ ಬೇಕು, ಎಂಥ ಪ್ರಾಡಕ್ಟು, ಟೋಟಲ್ ಪ್ರಾಡಕ್ಟ್, ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/12. ಈ ಥರ ಟೋಟಲ್ ಪ್ರಾಡಕ್ಟ್ ಎಷ್ಟು ನಾನು ಕ್ಯಾಲ್ಕುಲೇಟ್ ಮಾಡಿದ್ವಿ, 16,800 ಬಂದಿದೆ. ರೇಟ್ ಎಷ್ಟು ಹೇಳಿದ್ದಾನೆ, 8% ಹೇಳಿದ್ದಾರೆ. 8% ಪರ್ಸೆಂಟೇಜ್ ಅಂದರೆ ಎಷ್ಟು, 100/100 ಇಂಟು 1/12. ಇದಕ್ಕೆ ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡಿದಾಗ ನಿಮಗೆ ಒಂದು ಅಮೌಂಟ್ ಬರುತ್ತೆ. ಆ ಅಮೌಂಟು 112 112 ರುಪೀಸ್. ಇಷ್ಟು ಅಮೌಂಟಿಗೆ ಅವನು ಟೋಟಲಾಗಿ 112 ರುಪೀಸ್ ಅಮೌಂಟ್ ಇಂಟ್ರೆಸ್ಟ್ನ ಬಿಸ್ನೆಸ್ಸಿಗೆ ರವಿ ಪೇ ಮಾಡಬೇಕು ಅಂತೇಳಿ ಈ ಪ್ರಾಬ್ಲಮ್ಸ್ ಮೂಲಕ ಅರ್ಥ ಮಾಡ್ಕೋತೀವಿ. ಇದೇ ಥರ ವೆರೈಟಿ ವೆರೈಟಿ ಪ್ರಾಬ್ಲಮ್ಸ್ಗಳು ಪ್ರಾಡಕ್ಟ್ ಮೆಥಡಲ್ಲಿ ಬರ್ತಾ ಹೋಗುತ್ತೆ. ಪ್ರಾಡಕ್ಟ್ ಮೆಥಡ್ನ ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ನೆಕ್ಸ್ಟ್ ಆವ್ರೇಜ್ ಫೀಲ್ಡ್ ಮೆಥಡ್ ಈಸಿ ಆಗುತ್ತೆ. ಸೊ ಎರಡೂ ಮೆಥಡು ಎಕ್ಸಾಮಿಗೆ ಭಾಳ ಇಂಪಾರ್ಟೆಂಟು, ಎರಡರಲ್ಲಿ ಯಾವುದೆಲ್ಲ ಎಕ್ಸಾಮ್ ಕೇಳ್ಬೋದು. ಸೊ ಇವತ್ತಿನ ಕ್ಲಾಸ್ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ಬೇರೆ ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್ಗಳಿಗೆ ಈ ಒಂದು ನನ್ನ ಚಾನಲ್ ಚಾಣಕ್ಯ ವಿಜಯನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ನೀವು ಲಿಂಕ್ಗಳನ್ನು ಕಳಿಸಿ, ನನ್ನ ಕ್ಲಾಸಲ್ಲಿ ಅಪ್ಲೋಡ್ ಮಾಡುವಂಥ ಕ್ಲಾಸಸ್ಗಳನ್ನು ನೋಡಿ ಅರ್ಥ ಆದರೆ ಚೆನ್ನಾಗಿ ಅರ್ಥ ಆದರೆ ಯುಟಿಲೈಸ್ ಮಾಡಿಕೊಡಿ. ಸೊ ನಿಮ್ಗೆ ಏನಾದರೂ ಇರಲಿ, ಡೌಟ್ಸ್ ಇದ್ದರೆ, ಪ್ರಾಬ್ಲಮ್ಸ್ ಇದ್ದರೆ, ಅದ್ರ ಬಗ್ಗೆ ಏನಾದರೂ ಕೇಳೋದಿದ್ದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಕ್ಲಾಸ್. ಥ್ಯಾಂಕ್ ಯು.